ಗುಡ್ ಈವ್ನಿಂಗ್. ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಚಿರಾ. ವೀಕ್ಷಕರೇ, ನಾವು ನಮ್ಮ ಪ್ರತಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲೂ ಹೇಳೋ ಹಾಗೆ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಬದಲಾಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಹುಟ್ಕೊಳ್ತಾ ಇದೆ ಅಂತ ಹೇಳಬಹುದು. ನಮ್ಮ ಜೀವನ ಶೈಲಿ ಬದಲಾಗಿರೋದ್ರಿಂದ ಕೇವಲ ದೈಹಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿ ಕೂಡ ಸಾಕಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇದೆ ಅಂತ ಹೇಳಬಹುದು. ಒಬ್ಬ ವ್ಯಕ್ತಿ ಆರೋಗ್ಯಕರವಾಗಿದ್ದಾನೆ ಅಂತ ಆದ್ರೆ ಅವನ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ಅವನಿಗೆ ನೆಮ್ಮದಿ ಸಿಗ್ತಾ ಇರಬೇಕು, ಶಾಂತವಾಗಿರ್ಬೇಕು, ಮಾನಸಿಕವಾಗಿ ಸ್ಥಿಮಿತವಾಗಿರ್ಬೇಕು, ಸ್ವಾಸ್ಥ್ಯವಾಗಿರ್ಬೇಕು, ಅಂಡ್ ಆಲ್ಸೋ ದೈಹಿಕವಾಗಿ ಆರೋಗ್ಯವಾಗಿರ್ಬೇಕು. ಈ ಎಲ್ಲಾ ಇದ್ರೆ ಕೂಡ ಇನ್ನೂ ಆರೋಗ್ಯ ಸರಿಯಾಗಿರ್ತಾ ಇಲ್ಲ ಅನ್ನೋದಾದ್ರೆ ಯಾಕೆ? ಜೀವನ ಶೈಲಿಯಿಂದ ಬದಲಾವಣೆ ಆಗ್ತಾ ಇರೋದ್ರಿಂದ ಯಾವ ರೀತಿ ಸಮಸ್ಯೆಗಳು ಹುಟ್ಕೊಳ್ಳುತ್ತೆ, ಹಾಗೆ ನಮ್ಮ ಬದಲಾದ ಜೀವನ ಶೈಲಿ, ಬದಲಾದ ಆಹಾರ ಪದ್ಧತಿ ನಮ್ಮಲ್ಲಿ ಸಕ್ಕರೆ ಖಾಯಿಲೆಯನ್ನ ಉಂಟು ಮಾಡ್ತಾ ಇದೆ ಅನ್ನೋದಾದ್ರೆ ಯಾಕೆ? ಹಾಗೆ ವೀಕ್ಷಕರೇ, ಸಾಕಷ್ಟು ಆರ್ಟಿಕಲ್ಗಳಲ್ಲಿ ನೀವು ನೋಡಿರ್ಬೋದು ಸಕ್ಕರೆ ಖಾಯಿಲೆ ಅನ್ನುವಂಥದ್ದು ತುಂಬಾ ಕೆಟ್ಟದು, ಒಂದ್ಸತಿ ಬಂದ ನಂತರ ಸಾಕಷ್ಟು ಸಮಸ್ಯೆಗಳು ಹುಟ್ಕೊಳ್ಳುತ್ತೆ ಅಂತ. ಹಾಗಾದ್ರೆ ಸಕ್ಕರೆ ಖಾಯಿಲೆ ಅಂದ್ರೇನು, ಇದು ಯಾಕೆ ನಮ್ಮನ್ನು ಹೆಚ್ಚಾಗಿ ಕಾಡ್ತಾ ಇದೆ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ನಮ್ಮ ಹೋಮಿಯೋಪತಿಯ ಡಾಕ್ಟರ್ ನಸಗಾವ್ ಇದ್ದಾರೆ. ಬನ್ನಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಮೊದಲನೇದಾಗಿ ನಾ ಹೇಳಿದೆ, ಬದಲಾಗಿರೋ ಜೀವನ ಶೈಲಿ ಅಂಡ್ ಫಾಸ್ಟ್ ಲೈಫ್ ಸ್ಟೈಲ್, ಬದಲಾಗಿರೋ ಆಹಾರ ಪದ್ಧತಿ, ಇದೆಲ್ಲದರಿಂದ ಸಕ್ಕರೆ ಖಾಯಿಲೆ ಅನ್ನೋದು ತುಂಬ ಹೆಚ್ಚಾಗಿ ಕಾಡ್ತಾ ಇದೆ. ಅಂಡ್ ಕೆಲವೊಂದು ಸ್ಟಡಿಗಳು ಹೇಳುತ್ತೆ ದಟ್ ಇನ್ನೂ ಕೆಲವೊಂದು ವರ್ಷಗಳು ಹೋಗ್ಬಿಟ್ರೆ ಎಲ್ಲರೂ ಕೂಡ ಸಕ್ಕರೆ ಖಾಯಿಲೆಯಿಂದ ಬಳಲ್ತಾ ಇರ್ತಾರೆ, ಎಲ್ರಿಗೂ ಸಕ್ಕರೆ ಖಾಯಿಲೆ ಬರುವಂಥ ಚಾನ್ಸಸ್ ಇದೆ ಅಂತ. ಮೊದಲನೇದಾಗಿ ನನ್ನ ಪ್ರಶ್ನೆ, ಸಕ್ಕರೆ ಖಾಯಿಲೆ ಅಂದರೆ ಏನು ಅಂತ ತಿಳಿಸ್ಕೊಡಿ. ಸೊ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಅಂತ ನಾವೇನು ಹೇಳ್ತೀವಿ, ಇದನ್ನ ನಮ್ಮ ಮೋಸ್ಟ್ ಕಾಮನೆಸ್ಟ್ ಮೆಟಾಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ಇಂಡಿಯಾನ ಡಯಾಬಿಟಿಕ್ ಹಬ್ ಅಂತಲೇ ಕರೀತಾರೆ, ಬಿಕಾಸ್ ನಮ್ಮ ಮುಂಚೆ ಕಂಪೇರ್ ಮಾಡಿದ್ರೆ, ಅಂದರೆ 10-20 ಇಯರ್ಸ್ ಬ್ಯಾಕ್ ಮುಂಚೆ ಕಂಪೇರ್ ಮಾಡಿದ್ರೆ ಎಲ್ಲೋ ಒಬ್ಬರಲ್ಲಿ ಸಕ್ಕರೆ ಕಾಯಿಲೆನ ನಾವು ನೋಡ್ತಿದ್ವಿ. ಸೊ ಅದನ್ನ ಶ್ರೀಮಂತರ ಕಾಯಿಲೆ ಅಂತ ಹೇಳೋರು. ಬಟ್ ಇವಾಗ ಏನಾಗ್ತಿದೆ, ಆಲ್ಮೋಸ್ಟ್ 10 ಜನ ನಾವು ತಗೊಂಡಾಗ ರಿಸರ್ಚ್ ಪ್ರಕಾರ ಮಿನಿಮಮ್ ಅನ್ನೋ 6-7 ಮೆಂಬರ್ಸ್ ಆದರೂ ಡಯಾಬಿಟಿಸ್ಗೆ ತುತ್ತಾಗ್ತಿದ್ದಾರೆ. ಸೊ ಇಲ್ಲಿ ನಾವು ಏಜ್ ವೈಸ್ ಅಂತಲೂ ಕನ್ಸಿಡರ್ ಮಾಡಿದಾಗ ಏನಾಗ್ತಿದೆ, ಸೊ ಮುಂಚೆ ತುಂಬ ವಯಸ್ಕರಾದವರಲ್ಲಿ ನಾವು ನೋಡ್ತಿದ್ವಿ, ತುಂಬ ಎಲ್ಲೋ ಒಬ್ರಿಗೆ ಆಗಿರುವಂಥದ್ದು. ಸೊ ಈ ರೈತರಲ್ಲಿ ನಾವು ನೋಡ್ತಾನೆ ಇರಲಿಲ್ಲ ಈ ಡಯಾಬಿಟಿಸ್ ಅನ್ನೋ ಸಮಸ್ಯೆ. ಬಟ್ ಇವಾಗ ಏನಾಗ್ತಿದೆ, ಎಲ್ಲರಲ್ಲೂ ಈ ಡಯಾಬಿಟಿಸ್ ಸಮಸ್ಯೆನ ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಸೊ ಈಗ ಎಷ್ಟೋ ಜನ ಏನು ಅನ್ಕೊಂಡಿರ್ತಾರೆ, ಫ್ಯಾಮಿಲಿ ಟೆಂಡೆನ್ಸಿ ಇರುತ್ತೆ, ಅಥವಾ ಈಗ ಅಜ್ಜ ಅಜ್ಜಿಗೆ ಆಗಿರ್ಬೋದು ಅಥವಾ ತಂದೆ ತಾಯಿಗಾಗಿರ್ಬೋದು. ಸೊ ಈ ಡಯಾಬಿಟಿಸ್ ಸಮಸ್ಯೆ ಇದೆ ಅಂದ ತಕ್ಷಣ ಎಷ್ಟು ಜನ ಏನು ಅನ್ಕೊತಾರೋ ಅವ್ರಿಗೂ ಕೂಡ ಡಯಾಬಿಟಿಸ್ ಬರುತ್ತೆ ಅಂತ. ಸೊ ಮೇನ್ ಆಗಿ ನಾವು ಡಯಾಬಿಟಿಸ್ನ ಹೇಳೋದೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಮತ್ತು ಮೆಟಾಬಾಲಿಕ್ ಡಿಸಾರ್ಡರ್. ಸೊ ಈಗ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಡಯಾಬಿಟಿಸ್ ಇತ್ತು ಅಂದಾಗ ಅವರಲ್ಲಿ ಟೆಂಡೆನ್ಸಿ ಇರೋ ಸಾಧ್ಯತೆ ಇರುತ್ತೆ, ಬಟ್ ಅವರಲ್ಲಿ ಬರಲೇಬೇಕು ಅಂತ ಇರೋದಿಲ್ಲ. ಸೊ ಈಗ ಡಯಾಬಿಟಿಸ್ನ ಇಲ್ಲಿ ಏನಾಗುತ್ತೆ ಅಂದರೆ ಮೇನ್ ಆಗಿ ಇನ್ಸುಲಿನ್ ಹಾರ್ಮೋನ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಈಗ ನಾರ್ಮಲ್ ಆಗಿ ಪ್ಯಾಂಕ್ರಿಯಾಸಲ್ಲಿ ಬೀಟಾ ಸೆಲ್ಸ್ ಅಂತ ಇರುತ್ತೆ, ಅಂದರೆ ಆಲ್ಫಾ ಸೆಲ್ಸ್ ಇರುತ್ತೆ, ಬೀಟಾ ಸೆಲ್ಸ್ ಇರುತ್ತೆ, ಡೆಲ್ಟಾ ಸೆಲ್ಸ್ ಇರುತ್ತೆ. ಸೊ ಅದೇ ರೀತಿ ಈ ಬೀಟಾ ಸೆಲ್ಸ್ ಮೂಲಕ ನಮಗೆ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಸೊ ಇನ್ಸುಲಿನ್ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದ ಎಲ್ಲ ಫಂಕ್ಷನ್ಸ್ನ ಮೇಂಟೈನ್ ಮಾಡುತ್ತೆ. ಇವಾಗ ನಾವು ಹಾರ್ಮೋನ್ ಅಂತಲೇ ತೊಗೊಂಡಾಗ ಏನು ಮಾಡುತ್ತೆ ಅಂದರೆ ಎಲ್ಲ ಟಾರ್ಗೆಟ್ ಆರ್ಗನ್ಸ್ ಅಂತ ಇರುತ್ತೆ. ಸೊ ಎಲ್ಲ ಟಾರ್ಗೆಟ್ ಆರ್ಗನ್ಸ್ ಫಂಕ್ಷನ್ಸ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸೊ ಅದೇ ರೀತಿ ಇನ್ಸುಲಿನ್ ಕೂಡ, ಸೊ ನಮ್ಮ ಮಸ್ಕ್ಯುಲರ್ ಸ್ಟ್ರೆಂತ್ ಆಗಿರ್ಬೋದು, ಮೂಳೆಗಳ ಶಕ್ತಿ ಆಗಿರ್ಬೋದು, ಜೀರ್ಣಕ್ರಿಯೆ ಆಗಿರ್ಬೋದು, ಲಿವರ್ ಫಂಕ್ಷನ್ಸ್ ಆಗಿರ್ಬೋದು, ಕಣ್ಣಿನ ದೃಷ್ಟಿ ಆಗಿರ್ಬೋದು, ಹಾರ್ಟ್ ಫಂಕ್ಷನ್ಸ್ ಆಗಿರ್ಬೋದು, ನರಗಳ ಫಂಕ್ಷನ್ಸ್ ಆಗಿರ್ಬೋದು, ಕಿಡ್ನಿ ಫಂಕ್ಷನ್ಸ್ ಆಗಿರ್ಬೋದು, ಸೊ ಈ ರೀತಿ ಎಲ್ಲ ಫಂಕ್ಷನ್ಸ್ನೂ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಬಟ್ ಯಾವಾಗ ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ಆಟೋಮೆಟಿಕ್ ಆಗಿ ಅವರಲ್ಲಿ ಗ್ಲೂಕೋಸ್ ಲೆವೆಲ್ಸಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಡಯಾಬಿಟಿಸ್ ಅಂತ ಹೇಳ್ತೀವಿ. ಬಟ್ ಈಗ ಒಮ್ಮೆ ಅವರಲ್ಲಿ ಗ್ಲೂಕೋಸ್ ಲೆವೆಲ್ ಫ್ಲಕ್ಚುಯೇಷನ್ಸ್ ಆಗ್ತಿದೆ ಅಂದಾಗ ಒಮ್ಮೆಲೆ ನಾವು ಅವನ್ನ ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಮಾಡಲ್ಲ. ಸೊ ಪ್ರಾಬಬ್ಲಿ ಅವ್ರಿಗೆ ಟೆಂಡೆನ್ಸಿ ಇರಬಹುದು ಅಥವಾ ಅವ್ರು ಪ್ರೀ ಡಯಾಬಿಟಿಕ್ ಆಗಿರ್ಬೋದು. ಸೊ ಕಾನ್ಸಿಕ್ಯೂಟಿವ್ ಟೆಸ್ಟ್ ಮತ್ತು ಇನ್ವೆಸ್ಟಿಗೇಷನ್ ಜೊತೆಗೆ ಕೆಲವೊಂದು ಕ್ಲಾಸಿಕಲ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಮೂಲಕ ಅವನ್ನ ಡಯಾಬಿಟಿಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಎಸ್, ನಾನು ಹೇಳಿದೆ ಅಂದ್ರೆ ಈ ಜೀವನ ಶೈಲಿ ಆಹಾರ ಪದ್ಧತಿಯಿಂದಾನೇ ಸಾಕಷ್ಟು ಸಮಸ್ಯೆಗಳು ಹುಟ್ಕೊಳ್ತಾ ಇದೆ ಅಂತ ಹೇಳಿ, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಈಗ ಸಕ್ಕರೆ ಖಾಯಿಲೆ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದಾಗಿ ನಮ್ಮ ಬದಲಾಗ್ತಿರೋ ಈ ಜೀವನ ಶೈಲಿಯಿಂದ ಸಕ್ಕರೆ ಖಾಯಿಲೆ ಯಾಕೆ ಉಂಟಾಗ್ತಾ ಇದೆ ಅಂತ ತಿಳಿಸ್ಕೊ. ಸೊ ಈಗ ನಾವು ಕಾಸಸ್ ಅಂತ ನಾವು ಹೇಳಿದಾಗ ಈಗ ಕೆಲವೊಬ್ರು ಫ್ಯಾಮಿಲೀಸ್ ಅಲ್ಲಿ ನಾವು ನೋಡ್ತಾ ಇದೀವಿ, ಈಗ ಕೆಲವೊಂದು ಕಾಯಿಲೆಗಳು ಫ್ಯಾಮಿಲೀಸ್ ಅಲ್ಲಿ ರನ್ ಆಗ್ತಿರುತ್ತೆ. ಈಗ ಕೆಲವೊಬ್ರು ಫ್ಯಾಮಿಲೀಸ್ ಅಲ್ಲಿ ಥೈರಾಯ್ಡ್ ಸಮಸ್ಯೆ ಕಾಣ್ತಿರುತ್ತೆ, ಕೆಲವೊಬ್ರು ಫ್ಯಾಮಿಲೀಸ್ ಅಲ್ಲಿ ಥೈರಾಯ್ಡ್ ಇದು ಡಯಾಬಿಟಿಸ್ ಸಮಸ್ಯೆ ಕಾಣ್ತಿರುತ್ತೆ.
ಇನ್ನು ಕೆಲವರು ಫ್ಯಾಮಿಲೀಸಲ್ಲಿ ವೆರಿಕೋಸ್ ವೀನ್ ಸಮಸ್ಯೆ ಕಾಣ್ತಿರುತ್ತೆ. ಸೊ ಮೇಯ್ನಾಗಿ ಜೆನೆಟಿಕ್ ಪ್ರೀ ಡಿಸ್ಪೋಸಿಷನ್ ಅಂತ ಹೇಳ್ಬೋದು. ಬಿಕಾಸ್ ನೆಕ್ಸ್ಟ್ ಜನ್ರೇಷನ್ ಕೂಡ ಅದೇ ಜೀನ್ಸ್ ಕ್ಯಾರಿ ಮಾಡೋದ್ರಿಂದ ಆ ಟ್ರೇಟ್ಸ್ ಇರುತ್ತೆ. ಸೊ ಅದೇ ರೀತಿ ಆ ಜೆನೆಟಿಕ್ ಕ್ಯಾರೆಕ್ಟರ್ಸ್ನ ಡಿಫೈನ್ ಮಾಡ್ತಾ ಹೋಗುತ್ತೆ. ಸೊ ಬೇಸಿಕ್ಲಿ ಜೀನ್ಸ್ ಏನು ಮಾಡುತ್ತೆ ಅಂದರೆ ಆ ಆರ್ಗನ್ ಕ್ಯಾರೆಕ್ಟರ್ಸ್ನ ಡಿಫೈನ್ ಮಾಡ್ತಾ ಹೋಗೋದು. ಸೊ ಪ್ರತಿಯೊಂದು ಆರ್ಗನ್ ಫಾರ್ಮ್ ಆಗಬೇಕು ಅಂದರೆ ಸೆಲ್ಸ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆ್ಯಂಡ್ ಅದರ್ ಕ್ಯಾರೆಕ್ಟರ್ಸ್ನ ಡಿಫೈನ್ ಮಾಡಬೇಕು ಅಂದರೆ ಜೀನ್ಸ್ ತುಂಬಾ ಮುಖ್ಯ ಆಗುತ್ತೆ. ಸೊ ಯಾವಾಗ ಈ ಮ್ಯುಟೇಷನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಸೊ ಆವಾಗ ಅವರಲ್ಲಿ ಟೆಂಡೆನ್ಸಿ ಇರುತ್ತೆ. ಈಗ ಟೆಂಡೆನ್ಸಿ ಇದ್ದ ಮಟ್ಟಿಗೆ ಏನಾಗುತ್ತೆ, ಎಲ್ರಿಗೂ ಬರಲೇಬೇಕು ಅಂತ ಇರಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ತುಂಬ ಚಿಕ್ಕ ವಯಸ್ಕರಾದಲ್ಲಿ ಏನಾಗುತ್ತೆ, ಡಯಾಬಿಟಿಸ್ ಬರ್ತಿದೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಚಿಕ್ಕ ವಯಸ್ಸರಲ್ಲೂ ಕೂಡ ನಾವು ಡಯಾಬಿಟಿಸ್ ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ. ಸೊ ಮೇಯ್ನಾಗಿ ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದೇ ಲೈಫ್ ಸ್ಟೈಲ್. ಸೊ ಈಗ ಲೈಫ್ ಸ್ಟೈಲ್ ಅಂದ ತಕ್ಷಣ ಏನಾಗ್ತಿದೆ, ಒಂದು ಈಗ ಕೆಲವೊಂದು ಕಾರ್ಪೊರೇಟ್ಸ್ ಇರುತ್ತೆ, ಸಾಫ್ಟ್ವೇರ್ ಕಂಪನೀಸ್ ಇರುತ್ತೆ, ಅವ್ರಿಗೆ ಮಂತ್ ಎಂಡಲ್ಲಿ ಟಾರ್ಗೆಟ್ಸ್ ಅಂತ ಇರುತ್ತೆ. ಸೊ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಮೇಯ್ನಾಗಿ ಮಾನಸಿಕ ಒತ್ತಡ, ಬಿಕಾಸ್ ಈಗ ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ, ಕೆಲವೊಬ್ರು ಏನೋ ಒಂದು ಬಿಸ್ನೆಸ್ ಕ್ರೈಸಿಸ್ ಆಗಿರುತ್ತೆ, ಫಿನಾನ್ಷಿಯಲ್ ಲಾಸ್ ಆಗಿರುತ್ತೆ, ಅದಾದಮೇಲೆ ಅವರಲ್ಲಿ ಡಯಾಬಿಟಿಸ್, ಸ್ವಲ್ಪ ತಿಂಗಳಾದಮೇಲೆ ಡಯಾಬಿಟಿಸ್ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಇನ್ನು ಕೆಲವೊಬ್ರು ಡಿಪ್ರೆಷನ್ಗೆ ಒಳಗಾಗಿರ್ತಾರೆ ಪರ್ಸ್ನಲ್ ಇಶ್ಯೂಸಿಂದ, ಅದಾದಮೇಲೆ ಅವರಲ್ಲಿ ಡಯಾಬಿಟಿಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಎಲ್ಲೋ ಇಲ್ಲಿ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ಸ್ ಇಂದ ಕೂಡ ಡಯಾಬಿಟಿಸ್ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಏನಕ್ಕೆ ಅಂದರೆ ಈ ಹಾರ್ಮೋನ್ಸ್ ಏನಿರುತ್ತೆ, ನಮ್ಮ ದೇಹದ ಪ್ರತಿಯೊಂದು ಅಂಗದ ಫಂಕ್ಷನ್ಸ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಈಗ ಜೊತೆಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ನಾವು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಸೊ ಈಗ ಎಷ್ಟೋ ಜನ ತುಂಬ ದಪ್ಪ ಇರ್ತಾರೆ, ಯಾವುದೇ ರೀತಿಯ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದಿರಲ್ಲ, ಫಿಸಿಕಲ್ ಎಕ್ಸಸೈಸ್ ಅನ್ನೋದಿರಲ್ಲ, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಶಿಫ್ಟ್ ವೈಸ್ ಅಂತ ಕೆಲಸ ಇರುತ್ತೆ, ಸಡನ್ನಾಗಿ ನೈಟ್ ಶಿಫ್ಟ್ ಅಂತ ಇರುತ್ತೆ, ಅರ್ಲಿ ಮಾರ್ನಿಂಗ್ ಶಿಫ್ಟ್ ಅಂತ ಇರುತ್ತೆ. ಸೊ ಇಲ್ಲಿ ಸ್ಲೀಪ್ ಪ್ಯಾಟರ್ನ್ ಕೂಡ ಡಿಸ್ಟರ್ಬ್ ಆಗ್ತಾ ಹೋಗ್ತಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ಅವ್ರ ದೇಹದಲ್ಲಿ ವೀಕ್ನೆಸ್ನ ನಾವು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಸೊ ಈಗ ನಮ್ಮ ದೇಹ ನಮಗೆ ಚಾನ್ಸ್ ಕೊಡ್ತಾ ಬರುತ್ತೆ, ಬಟ್ ಯಾವಾಗ ಅದು ಮಿತಿ ಮೀರಿ ಆ ಬಾರ್ಡರ್ಲೈನ್ ಏನೋ ಕ್ರಾಸ್ ಮಾಡ್ತಾ ಹೋಗುತ್ತೆ, ಅವಾಗ ಆಟೋಮೆಟಿಕ್ ಆಗಿ ಈ ರೀತಿ ಮೆಟಾಬಾಲಿಕ್ ಡಿಸಾರ್ಡರ್ಸ್ ಆಗಿರ್ಬೋದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ನಾವು ನೋಡುವಂಥದ್ದು. ಜೊತೆಗೆ ಕೆಲವೊಂದು ಅಭ್ಯಾಸಗಳು ಕೂಡ, ಈಗ ಚೇನ್ ಸ್ಮೋಕರ್ಸ್ ಆಗಿರ್ಬೋದು, ಆಲ್ಕೋಹಾಲಿಕ್ಸ್ ಆಗಿರ್ಬೋದು. ಸೊ ಈಗ ಎಷ್ಟು ಜನ ಏನು ಮಾಡ್ತಾರೆ, ತುಂಬ ಸ್ಟ್ರೆಸ್ಡ್ ಲೈಫ್ ಇರೋದ್ರಿಂದ ಇನ್ನೂ ರುಟೀನಾಗಿ ಆಲ್ಕೋಹಾಲ್ ತೊಗೊಳ್ತಾ ಹೋಗ್ತಾರೆ. ಸೊ ಇಲ್ಲಿ ನಾವೇನು ಗಮನಿಸ್ಬೇಕಂದ್ರೆ, ಯಾವುದೇ ರೀತಿಯ ಈಗ ಹ್ಯಾಬಿಟ್ಸ್ ಆಗಿರ್ಬೋದು, ಸೊ ಅದು ಲಿಮಿಟ್ಸ್ ಕ್ರಾಸ್ ಆಗ್ತಾ ಹೋದಾಗ ಆಟೋಮೆಟಿಕ್ ಆಗಿ ನಮ್ಮ ದೇಹದಲ್ಲಿ ಫಂಕ್ಷನ್ಸ್ ಹ್ಯಾಂಪರ್ ಆಗುತ್ತೆ. ಸೊ ಅದು ಪ್ಯಾಂಕ್ರಿಯಾಸ್ ಮೇಲೆ ಪ್ರೆಷರ್ ಬೀಳಕ್ಕೆ ಸ್ಟಾರ್ಟ್ ಆಗ್ಬೋದು, ಲಿವರ್ ಫಂಕ್ಷನಿಂಗ್ ಹ್ಯಾಂಪರ್ ಆಗ್ತಾ ಹೋಗುತ್ತೆ, ಮೆಟಾಬಾಲಿಸಮ್ ಹ್ಯಾಂಪರ್ ಆಗ್ತಾ ಹೋಗುತ್ತೆ. ಸೊ ಅವರಲ್ಲೂ ಕೂಡ ಡಯಾಬಿಟಿಸ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ತಗೊಂಡಾಗ ಒಬೆಸಿಟಿ. ಸೊ ಈಗ ಒಬೆಸಿಟಿಗೆ ಎಷ್ಟೋ ಜನ ಏನು ಅನ್ಕೊಂತಾರೆ, ನಾನು ತುಂಬ ಜಾಸ್ತಿ ತಿಂತೀನಿ ಅದಕ್ಕೆ ನಾನು ದಪ್ಪ ಆಗ್ತಿದ್ದೀನಿ, ನಮಗೆ ತುಂಬ ಲಿಮಿಟೆಡ್ ಅಲ್ಲಿ ಊಟ ಮಾಡ್ತಾ ಹೋಗ್ತಾರೆ. ಸೊ ಮೇಯ್ನಾಗಿ ಯಾವಾಗ ನಮ್ಮ ದೇಹದಲ್ಲಿ ಮೆಟಾಬಾಲಿಕ್ ಫಂಕ್ಷನ್ ಸ್ಲೋ ಆಗ್ತಾ ಹೋಗುತ್ತೆ, ಸೊ ಅವಾಗ ಅವರು ತುಂಬ ದಪ್ಪ ಆಗ್ತಾ ಹೋಗೋದು, ಅನ್ವಾಂಟೆಡ್ ಫ್ಯಾಟ್ ಡೆಪಾಸಿಟ್ ಆಗ್ತಾ ಹೋಗೋದು, ಹೊಟ್ಟೆ ಹತ್ರ ಆಗಿರ್ಬೋದು ಅಥವಾ ಸೊಂಟ ಹತ್ರ ಆಗಿರ್ಬೋದು, ಭುಜದ ಹತ್ರ ಆಗಿರ್ಬೋದು. ಸೊ ಈ ರೀತಿ ನಾವು ಸೆಂಟ್ರಲ್ ಒಬೆಸಿಟಿನ ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಈಗ ಹೈಪೋಥೈರಾಯ್ಡ್ ಪೇಷಂಟ್ಸಲ್ಲಿ ಆಗಿರ್ಬೋದು, ಪಿ ಸಿ ಒ ಡಿ ಪೇಷಂಟ್ಸಲ್ಲಿ ಆಗಿರ್ಬೋದು, ಸೊ ಅವರಲ್ಲೂ ಕೂಡ ಈ ಸೆಂಟ್ರಲ್ ಒಬೆಸಿಟಿ ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಆ್ಯಂಡ್ ಅವರಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಜೊತೆಗೆ ಸ್ಟ್ರೆಸ್. ಸೊ ಈ ರೀತಿ ಎಲ್ಲ ಫ್ಯಾಕ್ಟರ್ಸ್ ಇಂಪ್ಲೈ ಆದಾಗ ಅವರಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಎಸ್ ಡಾಕ್ಟರ್, ನೀವು ಹೇಳಿದ್ರಿ ಅಂದ್ರೆ ಚಿಕ್ಕ ವಯಸ್ಸಿಂದ ಕೂಡ ಡಯಾಬಿಟಿಸ್ ಕಂಡು ಬರ್ತಾ ಇದೆ ಅಂತ, ಖಂಡಿತ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಇದೀವಿ ಅಂದ್ರೆ ಚಿಕ್ಕ ವಯಸ್ಸಿಂದನೇ ಈ ಸಮಸ್ಯೆ ಕಂಡು ಬರ್ತಾ ಇದೆ ಅಂತ. ಚಿಕ್ಕ ವಯಸ್ಸು ಅನ್ನೋಕ್ಕಿಂತ ಅಂದ್ರೆ ಯೂತ್ಸ್ ಅಲ್ಲಿ ಕಂಡು ಬರೋದು ಒಂದ್ ಕಡೆ, ಆದ್ರೆ ಇನ್ನು ಮಕ್ಕಳಿದ್ದಾಗಿಂದಲೇ ಕಂಡು ಬರೋದನ್ನ ನೋಡ್ತಾ ಇದೀವಿ. ಅಂಡ್ ಇನ್ಸುಲಿನ್ ತಗೊಳಕ್ಕೂ ಕೂಡ ಸ್ಟಾರ್ಟ್ ಮಾಡಿರ್ತಾರೆ ಸಾಕಷ್ಟು ಜನ ಅಂತ ಹೇಳ್ಬೋದು. ಸೊ ಅಷ್ಟು ಚಿಕ್ಕ ವಯಸ್ಸಲ್ಲಿ ಕಂಡು ಬರುತ್ತೆ ಅನ್ನೋದಾದ್ರೆ ಏನ್ ಕಾರಣ ಅಂತ? ಸೊ ಅದನ್ನ ನಾವು ಜುವಿನೈಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಅಥವಾ ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಇದು ಇನ್ಸುಲಿನ್ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಬೇಸಿಕ್ಲಿ ಏನಾಗಿರುತ್ತೆ, ಈ ಪ್ಯಾಂಕ್ರಿಯಾಸ್ ಅಲ್ಲಿ ಆ ಬೀಟಾ ಸೆಲ್ಸ್ ಏನಿರುತ್ತೆ, ಸೊ ಅದ್ರ ಮೂಲಕ ಇನ್ಸುಲಿನ್ ಪ್ರೊಡ್ಯೂಸೇ ಆಗ್ತಿರಲ್ಲ. ಸೊ ಅವ್ರ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಿನಿಮಮ್ ಅಮೌಂಟ್ ಕೂಡ ಪ್ರೊಡ್ಯೂಸ್ ಆಗ್ತಿರಲ್ಲ. ಸೊ ಈಗ ಜುವಿನೈಲ್ ಡಯಾಬಿಟಿಸ್ ಮೇನ್ ಕಾಸ್ ಅಂದರೆ ಈಗ ಫ್ಯಾಮಿಲಿ ಪ್ರೀ ಡಿಸ್ಪೋಸಿಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಮಕ್ಕಳಲ್ಲಿ ಯಾವುದೇ ರೀತಿಯ ಸ್ಟ್ರೆಸ್ ಇರಲ್ಲ, ಸೊ ಅವರಲ್ಲಿ ಲೈಫ್ ಸ್ಟೈಲ್ ಕೂಡ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆ ಥರ ಏನು ಇರೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ಕೆಲವೊಬ್ರು ಮಕ್ಕಳಲ್ಲಿ 1 ವರ್ಷ ಮಗುನಲ್ಲಾಗಿರ್ಬೋದು, 2 ವರ್ಷ ಮಗುನಲ್ಲಾಗಿರ್ಬೋದು ಇನ್ಸುಲಿನ್ ಏನೋ ತಗೊಳ್ತಾ ಹೋಗೋದು. ಸೊ ಇದು ಒನ್ ಆಫ್ ದ ಮೇನ್ ರೀಸನ್ ಅಂತಲೇ ಹೇಳ್ಬೋದು. ಸೊ ಯಾವಾಗ ಫ್ಯಾಮಿಲಿ ಟೆಂಡೆನ್ಸಿ ಜಾಸ್ತಿ ಇರುತ್ತೆ,
ಜೊತೆಗೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಬಿಕಾಸ್ ಆ ಪೀರಿಯಡಲ್ಲಿ ಆ ಜೆಸ್ಟೇಷನಲ್ ಪೀರಿಯಡ್ ಏನಿರುತ್ತೆ, ಸೊ ಆ ಪೀರಿಯಡಲ್ಲಿ ತಾಯಿಗೆ ಏನಾದರೂ ತುಂಬ ಸ್ಟ್ರೆಸ್ ಇತ್ತು, ಮಾನಸಿಕ ಒತ್ತಡ ಜಾಸ್ತಿ ಇತ್ತು, ಅಥವಾ ಡಿಪ್ರೆಷನ್ಗೆ ಏನಾದರೂ ಒಳಗಾಗಿದ್ರು, ಅಥವಾ ಅವರಲ್ಲಿ ಬೇರೆ ರೀತಿಯ ಹೆಲ್ತ್ ಇಶ್ಯೂಸ್ ಇದ್ದು ಬೇರೆ ರೀತಿಯ ಮೆಡಿಕೇಷನ್ಸ್ ತುಂಬ ತೊಗೊಂತಾ ಇದ್ದಾಗ ಬರೋ ಸಾಧ್ಯತೆ ಇರುತ್ತೆ. ಒಂದು ತಾಯಿಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಮಗುಗೂ ಬರೋ ಚಾನ್ಸಸ್ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ, ಈಗ ಎಷ್ಟೋ ಜನ ಡಯಾಬಿಟಿಸ್ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ ಚಿಕ್ಕ ಮಕ್ಕಳು. ಈಗ ಮಗು ತುಂಬ ಡಲ್ ಆಗ್ತಿದೆ, ಡ್ರೌಸಿನೆಸ್ ಒಳಗಾಗ್ತಿದೆ ಅಂದಾಗ, ಅಥವಾ ಯೂರಿನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಿದೆ, ಮಗು ತುಂಬ ಸಣ್ಣ ಆಗ್ತಿದೆ, ಸೊ ಈಗ ಎಷ್ಟೋ ಜನ ಚಿಕ್ಕ ಮಕ್ಕಳಲ್ಲಿ ಡಯಾಬಿಟಿಸ್ ಅಂತ ಯೋಚನೆ ಕೂಡ ಮಾಡಿರಲ್ಲ. ಸೊ ಬೇಸಿಕ್ಲಿ ಈಗ ಯಾವುದೇ ಮಗು ನಮ್ಮ ಹತ್ರ ಬಂದಾಗ, ಸೊ ಅಕಸ್ಮಾತ್ ಅವರಲ್ಲಿ ಜುವಿನೈಲ್ ಡಯಾಬಿಟಿಸ್ ಇತ್ತು ಅಂದಾಗ, ನಾವು ಮೊದಲನೇದಾಗಿ ತಗೊಳ್ಳೋದೆ ತಾಯಿ ಹಿಸ್ಟ್ರಿ. ಸೊ ಆ ಜೆಸ್ಟೇಷನಲ್ ಪೀರಿಯಡ್ ಅಲ್ಲಿ ಏನಾಗಿರುತ್ತೆ ಅಥವಾ ಏನಾದ್ರು ಸ್ಟ್ರೆಸ್ ಆಗಿತ್ತು, ಬಿಕಾಸ್ ಅದು ತುಂಬಾ ಇಂಪ್ಲೈ ಮಾಡುತ್ತೆ. ಸೊ ಈಗ ಎಷ್ಟೋ ಜನ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಈಗ ಏನ್ ಅನ್ಕೊಂತಾರೆ, ಈಗ ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಯಾವುದೋ ಒಂದು ಸ್ಟ್ರೆಸ್ ಇರುತ್ತೆ, ಬಟ್ ಅದಾಗಿ ಮಗು ಮೇಲೆ ಪರಿಣಾಮ ಬಿದ್ದಿರುತ್ತೆ, ಬಟ್ ಯಾರು ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ಸೊ ಮೇನ್ ಆಗಿ ಸ್ಟ್ರೆಸ್ ತುಂಬಾನೇ ಇಂಪಾರ್ಟೆಂಟ್. ಸೊ ಯಾವಾಗ ಮದರ್ ಅಲ್ಲಿ ಈ ರೀತಿ ಸ್ಟ್ರೆಸ್ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಸೊ ಅವಾಗ ಮಗುಗೆ ಡಯಾಬಿಟಿಸೇ ಅಂತಲ್ಲ, ಸೊ ಯಾವುದೇ ರೀತಿಯ ಡಿಸಾರ್ಡರ್ಸ್ ಬರೋ ಸಾಧ್ಯತೆ ಇರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಜುವಿನೈಲ್ ಡಯಾಬಿಟಿಸ್ನ ನಾವು ನೋಡ್ತಾ ಇದ್ದೀವಿ, ಜೊತೆಗೆ ಇನ್ ಕೆಲವೊಬ್ರು ಮಕ್ಕಳಿರುತ್ತೆ ಈ ಟೀನ್ಸ್ ಅಲ್ಲಿ ಬರಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಮೇನ್ ಆಗಿ ಏನಾಗ್ತಿದೆ, ಈ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಏನಾಗ್ತಿದೆ, ಫಿಸಿಕಲ್ ಆಕ್ಟಿವಿಟಿ ಅನ್ನೋದಿಲ್ಲ. ಸೊ ಮುಂಚೆ ಎಲ್ಲ ಮೊಬೈಲ್ ಫೋನ್ಸ್ ಏನು ಅಷ್ಟು ಇರ್ತಲಿಲ್ಲ, ಬಟ್ ಇವಾಗ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಸೊ ಇದು ಒನ್ ಆಫ್ ದ ಮೇನ್ ರೀಸನ್. ಎಸ್ ಡಾಕ್ಟರ್, ಈ ಟೀನೇಜ್ ಅಲ್ಲಿ ಬರುವಂತಹ ಡಯಾಬಿಟಿಸ್ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಒಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಉಮೇಶ್ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರು ಲಗ್ಗೆರೆ. ಓಕೆ ಉಮೇಶ್ ಅವರೇ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ ನಿಸರ್ಗ ಅವರಿದ್ದಾರೆ ನಮ್ಮ ಜೊತೆ, ಕೇಳಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಉಮೇಶ್, ಹೇಳಿ. ಮೇಡಮ್, ಇದು ಶುಗರ್ದು ಏನ್ ಮಾತ್ರೆ ತಗೊಂಡ್ರು ಕಮ್ಮಿನೇ ಆಗ್ತಾ ಇಲ್ಲ. ಓಕೆ, ಎಷ್ಟು ವಯಸ್ಸು ನಿಮ್ಗೆ? 42. 42. ಓಕೆ, ಎಷ್ಟು ವರ್ಷದಿಂದ ಡಯಾಬಿಟಿಸ್ ಇದೆ ನಿಮ್ಗೆ? 15 ವರ್ಷ. 15 ವರ್ಷ. ಏನ್ ಮಾತ್ರೆ ತಗೊಂತಾ ಇದ್ದೀರಾ? ಫಸ್ಟ್ ಡೈನರ್ ಎಂ ತಗೊಳ್ತಾ ಇದೆ. ಓಕೆ, ಅದು ಅದ್ರ ಯಾಕೋ ಸರಿಗೆ ಬರಲ್ಲ ಈಗ, ಮತ್ತೆ ಮಧು ಸಂಜೀವಿನಿ ಅಂತ ಟ್ಯಾಬ್ಲೆಟ್ ತಗೋತಾ ಇದೀನಿ. ಓಕೆಪ್ಪ, ಸಿ ಏನಾಗುತ್ತೆ ಇವಾಗ ನಿಮ್ಮಲ್ಲಿ ಶುಗರ್ ಲೆವೆಲ್ಸ್ ಕಂಟ್ರೋಲಿಗೆ ಬರ್ತಿಲ್ಲ ಅಂದಾಗ, ಒಂದು ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಬೇಕಾಗತ್ತೆ. ಸೊ ಬೇಸಿಕ್ಲಿ ಏನಾಗ್ತಿರುತ್ತೆ, 15 ವರ್ಷದಿಂದ ಸಫರ್ ಆಗ್ತಿರೋದ್ರಿಂದ ಈ ಪ್ಯಾಂಕ್ರಿಯಸ್ ಅಲ್ಲಿ ಬೀಟಾ ಸೆಲ್ಸ್ ಏನಿರುತ್ತೆ ಅದು ಸಾಯ್ತಾ ಹೋಗ್ತಿರುತ್ತೆ, ಅಂದ್ರೆ ಡಿಜೆನರೇಟಿವ್ ಪ್ರೊಸೆಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ದೇಹಕ್ಕೆ ಎಷ್ಟು ಪ್ರಮಾಣ ಇನ್ಸುಲಿನ್ ಬೇಕಾಗುತ್ತೆ ಅಷ್ಟು ಪ್ರಮಾಣ ಉತ್ಪತ್ತಿ ಆಗ್ತಿಲ್ಲ. ಸೊ ನೀವು ಖಂಡಿತ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತಗೊಂಬೋದು. ಅಂಡ್ ಈಗ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದಾಗ ದಿನ ಬೆಳಿಗ್ಗೆ ಮಿನಿಮಮ್ ಅಂದ್ರೂ 30 ಮಿನಿಟ್ಸ್ ಬ್ರಿಸ್ಕ್ ವಾಕ್ ಮಾಡಬೇಕಾಗತ್ತೆ. ವಾಟರ್ ಇಂಟೇಕ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ದಿನಕ್ಕೆ ನೀವು 4-5 ಸತಿ ಊಟ ಮಾಡಬೇಕಾಗತ್ತೆ, ಅಂದರೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನ ನೀವು ತಗೊಳ್ತಾ ಹೋಗಬೇಕಾಗತ್ತೆ. ಸೊ ಇದು ನಿಮಗೆ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ನೀವು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ರೀಸೆಂಟಾಗಿ ಏನಾದರೂ ರಿಪೋರ್ಟ್ಸ್ ಮಾಡಿಸಿದ್ರೆ ಅದನ್ನು ಕೂಡ ತೊಗೊಂಬನ್ನಿ. ಸೊ ಮೆಡಿಕೇಷನ್ಸ್ ಮೂಲಕ ಒಂದು ಇನ್ಸುಲಿನ್ ಉತ್ಪತ್ತಿ ಆಗಕ್ಕೆ ಹೆಲ್ಪ್ ಆಗುತ್ತೆ, ಶುಗರ್ ಲೆವೆಲ್ಸ್ ಕಂಟ್ರೋಲಿಗೆ ಬರುತ್ತೆ. ಆ್ಯಂಡ್ ಜೊತೆಗೆ ಇವಾಗ ಏನು ಮೆಡಿಸಿನ್ಸ್ ನೀವು ತೊಗೊಳ್ತಾ ಇದ್ದೀರಾ ಆ ಡೋಸೇಜ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಮತ್ತೊಂದು ನಂಬರ್ ಕಾಣ್ತಾ ಇದೆ, ನಂಬರ್ಗೆ ನೀವು ಕರೆ ಮಾಡಬಹುದು. ಮತ್ತೊಂದು ನಂಬರ್ ಕಾಣಿಸ್ತಾ ಇದೆ, 88 ಶುರುವಾಗುವಂತ ಒಂದು ನಂಬರ್. ಸೊ ಆ ನಂಬರ್ಗೆ ನೀವು ಮಿಸ್ ಕಾಲ್ ಕೊಟ್ಟಲ್ಲಿ ನಿಮ್ಗೆ ಮತ್ತೊಮ್ಮೆ ಕಾಲ್ ಬರುತ್ತೆ. ಸೊ ಅಲ್ಲಿ ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನ ನೀವು ಡಿಸ್ಕಸ್ ಮಾಡಬಹುದು. ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ನಮ್ಮ ಹೋಮಿಯೋಪತಿಯಲ್ಲಿ ಶಾಶ್ವತವಾದ ಪರಿಹಾರ ಕಂಡುಕೊಳ್ಳಬಹುದು. ಯಾಕಂದ್ರೆ ಹೋಮಿಯೋಪತಿ ಒಂದು ಪುರಾತನ ವೈದ್ಯ ಪದ್ಧತಿಯಾಗಿದ್ದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಎಸ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಮಕ್ಕಳಲ್ಲಿ ಕಂಡು ಬರೋದು ಒಂದ್ ಕಡೆ, ಆದ್ರೆ ಟೀನೇಜರ್ಸ್ ಅಲ್ಲೂ ಕೂಡ ಈ ಸಮಸ್ಯೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅದ್ರ ಬಗ್ಗೆ. ಸೊ ಈಗ ನಾವು ಟೀನ್ಸ್ ಅಲ್ಲಿ ಅಂತ ತಗೊಂಡಾಗ ಯೂಶಲಿ ಏನಾಗ್ತಿದೆ, ಜೆಂಡರ್ ವೈಸ್ ಅಲ್ಲೂ ಕೂಡ ಮೇಲ್ಸ್ ಅಂಡ್ ಫೀಮೇಲ್ಸ್ ಈಕ್ವಲ್ ಆಗಿ ಎಫೆಕ್ಟ್ ಆಗ್ತಿದ್ದಾರೆ, ಬಟ್ ಫೀಮೇಲ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ನೋಡ್ತಾ ಇದೀವಿ. ಬಿಕಾಸ್ ಈ ಪೀರಿಯಡ್ ಅಲ್ಲಿ ಈ ಟೀನೇಜ್ ಪೀರಿಯಡ್ ಏನಿರುತ್ತೆ, ಸೊ ಆ ಪೀರಿಯಡ್ ಅಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾನೇ ಆಗ್ತಿರುತ್ತೆ. ಸೊ ಈಗ ಎಷ್ಟೋ ಜನರಲ್ಲಿ 16-17 ಇಯರ್ಸ್ಗೆ PCOD ಕೂಡ ಸ್ಟಾರ್ಟ್ ಆಗ್ತಿದೆ. ಬಟ್ ಯಾವಾಗ ಈ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಈ ಇನ್ಸುಲಿನ್ ಏನು ಉತ್ಪತ್ತಿ ಆಗುತ್ತೆ
ಅದು ಕ್ಲೀನಾಗಿ ಆ ಸೆಲ್ಸ್ ಅಬ್ಸಾರ್ಬ್ ಮಾಡ್ತಿರಲ್ಲ. ಸೊ ಇದರಿಂದ ಅದಕ್ಕೆ ಗ್ಲೂಕೋಸ್ ಲೆವೆಲ್ ಫ್ಲಕ್ಚುಯೇಷನ್ಸ್ ಆಗ್ತಾ ಹೋಗುತ್ತೆ. ಬಿಕಾಸ್ ಈಗ ಎಷ್ಟೋ ಜನ ಪಿ ಸಿ ಓ ಡಿ ಪೇಷಂಟ್ಸ್ಗೆ ಮೆಟ್ಫಾರ್ಮಿನ್ ಅನ್ನೋ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಸೊ ಯೂಶಲಿ ಇದು ಡಯಾಬಿಟಿಕ್ ಪೇಷಂಟ್ಸ್ಗೆ ಕೊಡುವಂಥದ್ದು. ಸೊ ಏನಕ್ಕೆ ಅಂದಾಗ ಪಿ ಸಿ ಓ ಡಿ ಪೇಷಂಟ್ಸಲ್ಲಿ ಅವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ, ಜೊತೆಗೆ ಏನಾಗುತ್ತೆ ಅವರು ದಪ್ಪ ಆಗ್ತಿರೋ ಕಾರಣದಿಂದ ಅದು ಕೂಡ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಸೊ ನಾನು ಆಗಲೇ ಹೇಳ್ದಂಗೆ ಒಬೆಸಿಟಿ ರಿಸ್ಕ್ ಫ್ಯಾಕ್ಟರ್. ಸೊ ಟೀನ್ಸಲ್ಲಿ ಏನಾಗ್ತಿದೆ, ಜಂಕ್ ಫುಡ್ಸ್ ಜಾಸ್ತಿ ಆಗ್ತಿದೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಆಗ್ತಿದೆ. ಇನ್ನು ಕೆಲವೊಂದು ಟಾರ್ಗೆಟ್ ಇಟ್ಟಿರ್ತಾರೆ, ಈಗ ಚಿಕ್ಕ ಮಕ್ಕಳಲ್ಲಿ ಅಥವಾ ಟೀನ್ಸಲ್ಲಿ ಏನು ಫಸ್ಟೇ ಬರಬೇಕು, ಕಾಂಪಿಟೇಟಿವ್ ವರ್ಲ್ಡ್ ಆಗಿರೋದ್ರಿಂದ. ಸೊ ಈ ಪ್ರೆಷರ್, ಈಗ ಮಕ್ಕಳು ತುಂಬ ಸೆನ್ಸಿಟಿವ್ ಆಗಿದ್ರು ಅಂದಾಗ ಸೊ ಮಾನಸಿಕವಾಗಿ ಅವರೇನು ರಿಯಾಕ್ಟ್ ಮಾಡದೇ ಇರ್ಬೋದು, ಬಟ್ ದೈಹಿಕವಾಗಿ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಸೊ ಎಲ್ಲೋ ಒಂದು ಕಡೆ ಆ ಟಾಲರೆನ್ಸ್ ಲೆವೆಲ್ ಕ್ರಾಸ್ ಮಾಡ್ತಾ ಹೋದಾಗ ದೈಹಿಕವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮೂಲಕ ತೋರಿಸ್ಕೊಳ್ತಾ ಹೋಗ್ಬೋದು. ಅಥವಾ ಇನ್ನು ಕೆಲವೊಬ್ರು ಪೇಷಂಟ್ಸಲ್ಲಿ ಇಡಿಯೋಪತಿಕ್ ಜುವಿನೈಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಅಂದರೆ ಚಿಕ್ಕ ವಯಸ್ಸಲ್ಲೇ ಆರ್ಥರೈಟಿಸ್ ಸಮಸ್ಯೆ ಕಾಣಿಸುವಂಥದ್ದು, ಅಥವಾ ಅವ್ರ ದೇಹದಲ್ಲಿ ರೆಸಿಸ್ಟೆನ್ಸ್ ಪವರ್ ಡೌನ್ ಆಗ್ತಾ ಹೋಗೋದು. ಸೊ ಅದೇ ರೀತಿ ಅವರಲ್ಲಿ ಡಯಾಬಿಟಿಸ್ ಕೂಡ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಎಸ್ ಡಾಕ್ಟರ್, ನೀವು ಟೈಪ್ ಒನ್ ಡಯಾಬಿಟೀಸ್ ಬಗ್ಗೆ ಹೇಳಿದ್ರಿ ಆ್ಯಂಡ್ ಜುವೆನೈಲ್ ಡಯಾಬಿಟೀಸ್ ಬಗ್ಗೆ ಕೂಡ ಹೇಳಿದ್ರಿ. ನೀವು ಹೇಳಿದ್ರಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟ್ರೆಸ್ಗೆ ಒಳಗಾಗಿದ್ರೆ, ಒತ್ತಡಕ್ಕೆ ಒಳಗಾಗಿದ್ರೆ ಆ ಒಂದು ಪರಿಣಾಮ ಮಗು ಮೇಲೆ ಬೀರುವಂತಹ ಚಾನ್ಸಸ್ ಇರುತ್ತೆ ಅಂತ. ಇನ್ನು ದರ್ ಇಸ್ ಆಲ್ಸೋ ಟೈಪ್ ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ. ಆ ಒಂದು ಸಂದರ್ಭದಲ್ಲಿ ಇನ್ ಕೇಸ್ ಆ ಟೈಮಲ್ಲಿ ಡಯಾಬಿಟೀಸ್ ಬಂದಿತ್ತು ಅಂದರೆ ಪ್ರೆಗ್ನೆನ್ಸಿಲಿ, ಅದು ಆಮೇಲೆ ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಇರುತ್ತೆ ಡೆಲಿವರಿ ಆದ ನಂತರ. ಸೊ ಅಥವಾ ಅದರಿಂದ ಯಾವುದೇ ರೀತಿ ಅಡ್ಡ ಪರಿಣಾಮಗಳಾಗಬಹುದಾ ಅಂತ. ಸೊ ಯೂಶಲಿ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ನಾವು ತಗೊಂಡಾಗ ಟೂ ಟೈಪ್ಸ್, ಅಂದ್ರೆ ಈಗ ಟೂ ಕ್ಯಾಟಗರೀಸ್ ಆಫ್ ಪೀಪಲ್ ಇರ್ತಾರೆ. ಸೊ ಕೆಲವೊಬ್ರಲ್ಲಿ ಏನಾಗಿರುತ್ತೆ, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಸೊ ಅವಾಗ ಅವ್ರಿಗೆ ಡಯಾಬಿಟಿಸ್ ಬಂದಿರುತ್ತೆ. ಬಟ್ ಇನ್ ಕೆಲವೊಬ್ರಲ್ಲಿ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗ್ತಿರುತ್ತೆ, ಅವ್ರ ದೇಹ ಕಂಪೆನ್ಸೇಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ. ಸೊ ಇದು ಒನ್ ಆಫ್ ದ ಕ್ಯಾಟಗರಿ. ಇನ್ ಜೊತೆಗೆ ಇನ್ ಕೆಲವೊಬ್ರಲ್ಲಿ ಏನಾಗುತ್ತೆ, ಒನ್ಸ್ ಡೆಲಿವರಿ ಆದ್ಮೇಲೆ ಶುಗರ್ ಲೆವೆಲ್ಸ್ ಕಂಟ್ರೋಲ್ಗೆ ಬರುತ್ತೆ, ಅಂಡ್ ಎಷ್ಟೋ ಜನ ಮೆಡಿಸಿನ್ ಸ್ಟಾಪ್ ಮಾಡ್ತಾರೆ. ಬಟ್ ಇನ್ ಕೆಲವೊಬ್ರು ಲೈಫ್ ಲಾಂಗ್ ತಗೊಳ್ತಾ ಹೋಗ್ತಾರೆ. ಸೊ ಈ ರೀತಿ ನಾವು ಡಿಫ್ರೆಂಟ್ ಸೆಕ್ಟರ್ಸ್ನ ನಾವು ನೋಡ್ತಾ ಇದ್ದೀವಿ. ಬಟ್ ಏನಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ರೀತಿ ಡಯಾಬಿಟಿಸ್ ಬರುತ್ತೆ ಅಂದಾಗ, ಇತ್ತೀಚಿನ ದಿನಗಳು ತುಂಬ ಕಾಮನ್ ಆಗ್ತಿದೆ ಇನ್ಫ್ಯಾಕ್ಟ್. ಸೊ ಮೇನಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಬಿಕಾಸ್ ಒನ್ಸ್ ಕನ್ಸೀವ್ ಆದಮೇಲೆ ದೈಹಿಕವಾಗಿ ತುಂಬ ಚೇಂಜಸ್ ಆಗ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಥೈರಾಯ್ಡ್ ಗ್ಲ್ಯಾಂಡ್ನೇ ಎಕ್ಸಾಂಪಲ್ ಆಗಿ ತೊಗೊಂಡಾಗ ಅದರ ಸೈಜ್ 50% ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಇದರಿಂದ ಏನಾಗುತ್ತೆ, ದೇಹದಲ್ಲಿ ಮೆಟಬಾಲಿಕ್ ಫಂಕ್ಷನ್ಸಲ್ಲಿ ಏರುಪೇರು ಆಗುತ್ತೆ, ಫ್ಲಕ್ಚುಯೇಷನ್ಸ್ ಆಗ್ತಾ ಹೋಗುತ್ತೆ, ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ. ಸೊ ಕೆಲವೊಬ್ರಲ್ಲಿ ಸಡನ್ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಇನ್ಸುಲಿನ್ ಉತ್ಪತ್ತಿ ಆಗೋಕೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಅವರಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಅಕಸ್ಮಾತ್ ಅವರಲ್ಲಿ ತುಂಬ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ವಿತ್ ಮೆಂಟಲ್ ಸ್ಟ್ರೆಸ್ ಇತ್ತು ಅಂದಾಗ, ಸೊ ಖಂಡಿತವಾಗಿ ಅವರಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಬಟ್ ಈಗ ಅವರಲ್ಲಿ ರೆಗ್ಯುಲರ್ ರುಟೀನ್ ಚೆಕಪ್ ಮಾಡಿಸ್ತಾರೆ. ಸೊ ಕೆಲವೊಬ್ಬರಲ್ಲಿ ಥರ್ಡ್ ಮಂತಲ್ಲಿ ಡಯಾಬಿಟಿಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಲವೊಬ್ಬರಲ್ಲಿ 6th-7th ಮಂತಲ್ಲಿ ಡಯಾಬಿಟಿಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ಲಿ ಎನ್ವಿರಾನ್ಮೆಂಟಲ್ ಸೆಕ್ಟರ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಆಟೋಮೆಟಿಕ್ ಆಗಿ ಅವ್ರು ತುಂಬ ರೆಸ್ಟಲ್ಲಿ ಇರಬೇಕಾಗುತ್ತೆ. ಸೊ ಇದು ಕೂಡ ಇಂಪ್ಲೈ ಆಗುತ್ತೆ. ಸೊ ಸಡನ್ ವೆಯ್ಟ್ ಗೇನ್ ಆಗಿರ್ಬೋದು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿರ್ಬೋದು, ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಅಥವಾ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಆಗಿರ್ಬೋದು. ಸೊ ಈ ರೀತಿ ಇದ್ದಾಗ ಅವರಲ್ಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಈಗ ಅಕಸ್ಮಾತ್ ಅವ್ರ ದೇಹದಲ್ಲಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗಿರುತ್ತೆ, ಅವ್ರ ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿತ್ತು ಅಂದಾಗ, ಅದು ಕಂಪೆನ್ಸೇಟ್ ಆದಾಗ, ಸೊ ಆಟೋಮೆಟಿಕ್ ಆಗಿ ಡೆಲಿವರಿ ಆದಮೇಲೆ ಅವ್ರಿಗೆ ಶುಗರ್ ಲೆವೆಲ್ಸ್ ನಾರ್ಮಲ್ ಆಗಿ ಎಷ್ಟೋ ಜನ ಮೆಡಿಸಿನ್ಸ್ನ ಸ್ಟಾಪ್ ಮಾಡಿರ್ತಾರೆ. ಆದರೂ ಕೂಡ ಅವರಲ್ಲಿ ಆಲ್ರೆಡಿ ಟೆಂಡೆನ್ಸಿ ಇರೋದ್ರಿಂದ ಮತ್ತೆ ಸ್ವಲ್ಪ ವರ್ಷಗಳ ನಂತರ ಅವರಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಬಿಕಾಸ್ ಏಜ್ ಪ್ರೋಗ್ರೆಸ್ ಆಗ್ತಾ ಆಗ್ತಾ ನಮ್ಮ ದೇಹದ ಪ್ರತಿಯೊಂದು ಅಂಗದ ಫಂಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮೇನಾಗಿ ಡಿಜೆನರೇಟಿವ್ ಪ್ರೋಸೆಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಈ ಮೆಟಬಾಲಿಸಮ್ ಏನಿರುತ್ತೆ ಅದು ಕೂಡ ಸ್ಲೋ ಡೌನ್ ಆಗ್ತಾ ಹೋಗುತ್ತೆ. ಬಟ್ ಕೆಲವೊಬ್ರು ಪೇಷಂಟ್ಸಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ, ಕೆಲವೊಬ್ರು ಪೇಷಂಟ್ಸಲ್ಲಿ ಡಯಾಬಿಟಿಸ್ ಬರುತ್ತೆ, ಕೆಲವೊಬ್ರು ಪೇಷಂಟ್ಸಲ್ಲಿ ಹೈಪರ್ ಟೆನ್ಷನ್ ಬರ್ತಾ ಹೋಗುತ್ತೆ. ಸೊ ಕೆಲವೊಬ್ರು ಪೇಷಂಟ್ಸಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಹೋಗುತ್ತೆ. ನಾವು ಈ ರೀತಿ ನೋಡ್ತಾ ಇದ್ದೀವಿ. ಸೊ ಮೇನಾಗಿ ಮೆಟಬಾಲಿಸಮಲ್ಲಿ ಫ್ಲಕ್ಚುಯೇಷನ್ಸ್ ಆದಾಗ ವಿತ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ, ಸೊ ಅವರಲ್ಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಎಸ್ ಡಾಕ್ಟರ್, ನೀವು ಟೈಪ್ ಟೂ ಡಯಾಬಿಟೀಸ್ ಬಗ್ಗೆ ಮಾತನಾಡೋದಾದ್ರೆ ಯಾವ ವಯಸ್ಸವರಲ್ಲಿ ಈ ಟೈಪ್ ಟೂ ಡಯಾಬಿಟೀಸ್ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ? ಬಿಕಾಸ್ ಇವಾಗ ನಾವು ಮಾತಾಡ್ತಾ ಇರೋ ಹಾಗೆ ಮಕ್ಕಳಿಂದ ಹಿಡಿದು ಟೀನೇಜರ್ಸ್ ಇಂದ ಹಿಡಿದು ಎಲ್ರಿಗೂ ಈ ಸಮಸ್ಯೆ ಕಂಡು ಬರ್ತಾ ಇದೆ ಅಂತಂದ್ರೆ, ಟೈಪ್ ಟೂ ಡಯಾಬಿಟೀಸ್ ಬಂದಾಗ ಯಾವ ರೀತಿ ಅದನ್ನ
ಇದನ್ನ ಎದುರಿಸೋಕೆ ಅವ್ರು ರೆಡಿ ಆಗಿರ್ಬೇಕಾಗುತ್ತೆ. ಅಂಡ್ ಯಾವ ಏಜ್ ಗ್ರೂಪ್ ಅವರಲ್ಲಿ ಇದು ಹೆಚ್ಚಾಗಿ ಕಂಡು ಬರಬಹುದು ಅಂತ. ಸೊ ಈಗ ಟೈಪ್ ಟು ಡಯಾಬಿಟಿಸ್ ಆಲ್ಮೋಸ್ಟ್ 70-80% ಅಲ್ಲಿ ನಾವು ನೋಡ್ತಾ ಇದೀವಿ. ಸೊ ಡಯಾಬಿಟಿಸ್ ಅಂತಾನೆ ನಾವು ತಗೊಂಡಾಗ ಟೈಪ್ ಟು ಡಯಾಬಿಟಿಸ್ ತುಂಬಾ ಕಾಮನ್ ಆಗಿ ನೋಡ್ತಾ ಇದೀವಿ. ಇನ್ನು ಮಿಕ್ಕಿ 20% ಅಲ್ಲಿ ಟೈಪ್ 1 ಡಯಾಬಿಟಿಸ್ ನ ನೋಡ್ತಾ ಇದೀವಿ. ಅಂಡ್ 10% ವಿಲ್ ಬಿ ಜೆಸ್ಟೇಷನಲ್ ಡಯಾಬಿಟಿಸ್. ಸೊ ಈಗ ಟೈಪ್ ಟು ಡಯಾಬಿಟಿಸ್ ನಮ್ಮ ಮುಂಚೆ ಎಲ್ಲ ಏನಾಗ್ತಿತ್ತು 40+ ಅಥವಾ 50+ ಅಲ್ಲಿ ನಾವು ನೋಡ್ತಿದ್ವಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಅದು ಶ್ರೀಮಂತರ ಕಾಯಿಲೆ ಅಂತ ಅನ್ಕೊಂತಿದ್ರು. ಸೊ ಎಲ್ಲೋ ಒಬ್ರಿಗೆ ಬರ್ತಾ ಹೋಗ್ತಿತ್ತು. ಸೊ ಇವಾಗ ಏನಾಗ್ತಿದೆ, ಆಲ್ಮೋಸ್ಟ್ 30+ ಅಲ್ಲಿ ಅವ್ರಿಗೆ ಡಯಾಬಿಟಿಸ್ ಸ್ಟಾರ್ಟ್ ಆಗ್ತಿದೆ. ಸೊ ಬೇಸಿಕ್ಲಿ ಲೈಫ್ ಸ್ಟೈಲ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿರ್ಬೋದು, ಕಾರ್ಪೊರೇಟ್ ಲೈಫ್ ಆಗಿರ್ಬೋದು, ಸೊ ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟಿ ಇಲ್ದಿರೋದಾಗಿರ್ಬೋದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಎಷ್ಟೋ ಜನ ಗಾರ್ಮೆಂಟ್ಸ್ಗೆ ಹೋಗ್ತಿರ್ತಾರೆ. ಸೊ ಯುನೋ ಬೆಳಗ್ಗೆ ಟೀ ಬಂದಂತ ಹಾಗೆ ಸುಮ್ಮನೆ ಆಗ್ತಾರೆ, ಮತ್ತೆ ಮಧ್ಯಾಹ್ನ ಹಾಗೆ ಅವ್ರು ಬ್ರೇಕ್ಫಾಸ್ಟ್ ಮಾಡ್ತಾ ಹೋಗೋದು. ಸೊ ಈ ರೀತಿ ಫುಡ್ ಹ್ಯಾಬಿಟ್ಸ್ ಇರ್ರೆಗ್ಯುಲರ್ ಆದಾಗ ಏನಾಗುತ್ತೆ, ಈಗ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಅಂಶ ಬೇಕು, ಅಂದರೆ ನಮ್ಗೆ ಎನರ್ಜಿಗೆ ಬೇಕು ಅಂದಾಗ ಗ್ಲೂಕೋಸ್ ಬೇಕಾಗುತ್ತೆ. ಬಟ್ ಈ ರೀತಿ ಫುಡ್ ಹ್ಯಾಬಿಟ್ಸ್ ಅಲ್ಲಿ ವೇರಿಯೇಷನ್ಸ್ ಆದಾಗ ಒನ್ಸ್ ಅಗೇನ್ ಇನ್ಸುಲಿನ್ ಹಾರ್ಮೋನ್ ಅಲ್ಲೂ ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೊ ಇದು ಒನ್ ಆಫ್ ದ ಮೇನ್ ರೀಸನ್ ಅಂತ ಹೇಳ್ಬೋದು. ಈಗ ಎಷ್ಟೋ ಜನ ಮಹಿಳೆಯರು ಹೇಳ್ತಾರೆ, ನಾನು ಮನೆ ಕೆಲಸ ಎಲ್ಲ ಮಾಡ್ತೀನಿ, ಅದು ಫಿಸಿಕಲ್ ಎಕ್ಸಸೈಸ್ ಆಗಲ್ವಾ ಅಂತ. ಸೊ ಇದು ಫಿಸಿಕಲ್ ಸ್ಟ್ರೈನ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದರೆ, ಸೊ ಯಾವುದೇ ರೀತಿಯ ಕೆಲಸ ಮಾಡಿದಾಗ ನಮ್ಮ ದೇಹ ಸ್ಟ್ರೈನ್ ಆಗ್ತಾ ಹೋಗುತ್ತೆ, ಸುಸ್ತಾಗ್ತಾ ಹೋಗುತ್ತೆ. ಸೊ ಅದರಿಂದ ದಿನ ಬೆಳಗ್ಗೆ ಎಕ್ಸಸೈಸ್ ಮಾಡೋದ್ರಿಂದ ಸೊ ದೇಹದಲ್ಲಿ ಸೆಲ್ಯುಲಾರ್ ಆಕ್ಟಿವೇಷನ್ ಅನ್ನೋ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಮೆಟಾಬಾಲಿಕ್ ಫಂಕ್ಷನ್ಸ್ ಕೂಡ ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ. ಸೊ ಇದು ಒನ್ ಆಫ್ ದ ಮೇನ್ ರೀಸನ್ ಅಂತ ಹೇಳ್ಬೋದು. ಈಗ ಟೈಪ್ ಟು ಡಯಾಬಿಟಿಸ್ ನಾವು ತುಂಬ ಕಾಮನ್ ಆಗಿ ನೋಡ್ತಿರೋದೆ ಮೆಂಟಲ್ ಸ್ಟ್ರೆಸ್ಸಿಂದ. ಸೊ ಎಷ್ಟೋ ಜನರು ತುಂಬ ಡಿಪ್ರೆಷನ್ ಒಳಗಾಗಿರ್ತಾರೆ, ಅಥವಾ ತುಂಬ ಡಿಪ್ರೆಷನ್ ಒಳಗಾಗಿ ಕೆಲವೊಂದು ಮಾತ್ರೆಗಳನ್ನ ತಗೊಳ್ತಾ ಇರ್ತಾರೆ, ಡ್ರಗ್ ಇಂಡ್ಯೂಸ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಇದ್ದಾಗ ಆಟೋಮೆಟಿಕ್ ಆಗಿ ಅದು ಪ್ಯಾಂಕ್ರಿಯಾಸ್ ಮೇಲೆ ಪ್ರೆಷರ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ, ಲಿವರ್ ಫಂಕ್ಷನ್ಸ್ ಮೇಲೆ ಹ್ಯಾಂಪರ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ನಾವು ರೀಸನ್ಸ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಮತ್ತೊಂದು ಕರೆಸಿದ್ದವಾಗಿದೆ, ಮಾತಾಡ್ಸೋಣ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ಬೀದರ್. ಓಕೆ ಚಂದ್ರಶೇಖರ್ ಅವರೇ, ನಾವು ಸಕ್ಕರೆ ಕಾಯಿಲೆ ಬಗ್ಗೆ ಮಾತಾಡ್ತಿದೀವಿ. ನಿಮ್ಮಲ್ಲಿ ಯಾವ್ದೇ ರೀತಿ ಡೌಟ್ಸ್ ಅಥವಾ ಯಾವ್ದೇ ರೀತಿ ಸಮಸ್ಯೆಗಳಿದ್ರೆ ಡಾಕ್ಟರ್ ನಿಸರ್ಗ ಅವರ ಇದ್ದಾರೆ ನಮ್ ಜೊತೆ, ಕೇಳಿ. ಹಲೋ. ಓಕೆ, ಥ್ಯಾಂಕ್ಸ್. ಹಲೋ, ನನ್ನ ವಯಸ್ಸು ಬಂದು 34 ಮೇಡಮ್. ಓಕೆ, ನನ್ನ ಇನ್ಸುಲಿನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ನಿ, ಮಾಡಿ ಒಂದು 2 weeks ಆಗಿದೆ ಈಗ. ಓಕೆ, ಅದರಿಂದ ಈಗ ನನಗೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗ್ಬೋದು ಅಥವಾ ನನಗೆ ಏನಾದ್ರೂ ಆಗ್ಬೋದು ಏನಂತ ಚಿಂತೆ. ಓಕೆ, ಶುಗರ್ ಲೆವೆಲ್ಸ್ ಎಷ್ಟಿದೆ ನಿಮ್ದು? ಈಗ ರೆಗ್ಯುಲರ್ಲಿ ಚೆಕ್ ಮಾಡ್ತಾ ಇರೋವರೆ 298-200 ಒಳಗಡೆ ಇರುತ್ತೆ ಮೇಡಮ್. ಓಕೆ, ಎಷ್ಟು ಯೂನಿಟ್ಸ್ ತಗೊಂಡಿದ್ದೀರಾ ಡಾಕ್ಟರ್ ಸಲಹೆ ಬಂದ್ರೆ? ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರೆ ಇನ್ಸುಲಿನ್ ಸ್ಟಾರ್ಟ್ ಮಾಡಿಬಿಟ್ಟಿನಿ. ಓಕೆ, ಬಟ್ ಎಷ್ಟು ಯೂನಿಟ್ಸ್ ತಗೊಂಡ ಇದ್ದೀರಾ ನೀವು? ಫಸ್ಟ್ ಇಂದ 6 ಯೂನಿಟ್ ಇದ್ರೆ ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಓಕೆ, ಈಗ ಲಾಸ್ಟ್ ಬಂದು 12 ಸ್ಟಾರ್ಟ್ ರೆಗ್ಯುಲರ್ ಇದೆ. ಓಕೆ ಪಾ, ಸಿ ಏನಾಗುತ್ತೆ ಈಗ ನಿಮ್ ದೇಹಕ್ಕೆ 6 ಯೂನಿಟ್ಸ್ ಕೂಡ ರೆಸ್ಪಾಂಡ್ ಮಾಡ್ತಿಲ್ಲ. ಬಿಕಾಸ್ ಈಗ ಶುಗರ್ ಲೆವೆಲ್ಸ್ ಅಂತ ನಾವು ತಗೊಂಡಾಗ ಅಟ್ಲೀಸ್ಟ್ ನಿಮ್ಮ ಏಜ್ಗೆ 140 ಒಳಗಡೆ ಇರಬೇಕಾಗತ್ತೆ. ಬಟ್ ನಿಮ್ಮಲ್ಲಿ ಏನಾಗ್ತಿದೆ, 200 ಅಷ್ಟು ಇದೆ. ಸೊ ಇವಾಗ ಏನಾಗುತ್ತೆ, ಇನ್ಸುಲಿನ್ ಏನು ಯೂನಿಟ್ಸ್ ನೀವು ತಗೊಂತಾ ಇದ್ದೀರಾ, ಕ್ರಮೇಣವಾಗಿ ಏಜ್ ಪ್ರೋಗ್ರೆಸ್ ಆಗ್ತಾ ಆಗ್ತಾ ಯೂನಿಟ್ಸ್ ಜಾಸ್ತಿ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಈಗ ಸೈಡ್ ಎಫೆಕ್ಟ್ಸ್ ಅಂತ ಹೇಳೋದ್ಕಿಂತ ಡಯಾಬಿಟಿಸ್ ಏನಿರುತ್ತೆ, ಸ್ಲೋ ಅಂಡ್ ಪ್ರೋಗ್ರೆಸಿವ್ ಡಿಸೀಸ್, ಸ್ಲೋ ಕಿಲಿಂಗ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ಇನ್ಸುಲಿನ್ ಕೂಡ ಸ್ಟಾರ್ಟ್ ಮಾಡಿರೋದ್ರಿಂದ ಅಂಡ್ ಶುಗರ್ ಲೆವೆಲ್ಸ್ ಕೂಡ ಕಂಟ್ರೋಲ್ ಇಲ್ಲ ಅಲ್ವಾ, ಸೊ ಇದರಿಂದ ಏನಾಗುತ್ತೆ, ನಿಮ್ಮ ನರಗಳು ವೀಕ್ನೆಸ್ ಆಗ್ತಾ ಹೋಗೋದು ಅಥವಾ ಏನೋ ಲಿವರ್ ಫಂಕ್ಷನ್ಸ್ ಡೌನ್ ಆಗ್ತಾ ಹೋಗೋದು ಅಥವಾ ಕಿಡ್ನಿ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಏನೋ ಕಣ್ಣಿನ ಫಂಕ್ಷನ್ಸ್ ಆಗಿರ್ಬೋದು, ಮೂಳೆಗಳ ಫಂಕ್ಷನ್ಸ್ ಆಗಿರ್ಬೋದು, ಈ ರೀತಿ ಆಗ್ತಾ ಹೋಗುತ್ತೆ. ಸೊ ಖಂಡಿತ ನೀವು ಈ ಸ್ಟೇಜಲ್ಲಿ ಕೂಡ ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಸೊ ಹೋಮಿಯೋಪತಿ ಟ್ರೀಟ್ಮೆಂಟ್ ಮೂಲಕ ಮೊದಲನೇದಾಗಿ ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಏನು ಉತ್ಪತ್ತಿ ಆಗಬೇಕು, ಸೊ ಅದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಂಡ್ ಕ್ರಮೇಣವಾಗಿ ಇವಾಗ ನೀವೇನು ಯೂನಿಟ್ಸ್ ತಗೊಂತಾ ಇದ್ದೀರಾ, 12 units ಅಲ್ವಾ, ಸೊ ಅದು ಕೂಡ ನಾವು ಟೇಪರ್ ಮಾಡ್ತಾ ಹೋಗ್ಬೋದು. ಸೊ ಗ್ರಾಜ್ಯುಲಿ ಟೇಪರ್ ಮಾಡ್ತಾ ಹೋದಾಗ ನಿಮ್ಮ ದೇಹದಲ್ಲಿ ಬೇರೆ ಏನೇನು ಸಿಂಪ್ಟಮ್ಸ್ ಇರುತ್ತೆ, ಸೊ ಅದು ಕೂಡ ಬೆಟರ್ ಆಗ್ತಾ ಹೋಗುತ್ತೆ. ಅಂಡ್ ಕಾಂಪ್ಲಿಕೇಶನ್ಸ್ ಕೂಡ ಪ್ರಿವೆಂಟ್ ಮಾಡ್ಬೋದು.
ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಮತ್ತೊಂದು ನಂಬರ್ಗೆ ನೀವು ಕರೆ ಮಾಡಬಹುದು. ಹಾಗೆ ನಮ್ಮ ಹೋಮಿಯೋಪತಿ ಶಾಖೆ ದಾವಣಗೆರೆ, ಹುಬ್ಳಿ, ಮೈಸೂರು, ಕಲಬುರಗಿ ಮತ್ತು ಶಿವಮೊಗ್ಗದಲ್ಲಿ ಕೂಡ ಇದೆ. ನಿಮಗೆ ಹತ್ತಿರವಿರುವಂತಹ ಶಾಖೆಗೆ ನೀವು ಹೋಗಿ ಭೇಟಿ ನೀಡಬಹುದು. ಹಾಗೆ ನಾ ಹೇಳಿದ ಹಾಗೆ ವೀಕ್ಷಕರೇ, ಕೇವಲ ಸಕ್ಕರೆ ಕಾಯಿಲೆ ಅಂತ ಮಾತ್ರ ಅಲ್ಲ, ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ನೀವು ನಮ್ಮ ಹೋಮಿಯೋಪತಿಯಲ್ಲಿ ಪರಿಹಾರವನ್ನ ಕಂಡುಕೊಳ್ಬಹುದು. ಯಾವುದೇ ರೀತಿ ಡೌಟ್ಸ್ ಇದ್ರೆ, ನಿಮಗೆ ಇಂತಹ ಒಂದು ಸಮಸ್ಯೆ ನನಗಿರಬಹುದಾ ಅನ್ನುವಂತ ನಿಮಗೆ ಡೌಟ್ಸ್ ಏನಾದ್ರೂ ಇತ್ತು, ಅನುಮಾನಗಳೇನಾದ್ರೂ ಇತ್ತು ಅಂತಂದ್ರೆ, ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹತ್ರ ಮಾತಾಡಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಹೆಸರು? ಮೇಡಮ್, ಜೈ ಕೀರ್ತಿ ಅಂತ ಹೇಳಿ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್, ನಾವು ಕೇರ್ಪೇಟೆಯಿಂದ. ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ ದಾರ ನಮ್ ಜೊತೆ ಕೇಳಿ. ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆಪ್ಪ, ಹೇಳಿ. ಮೇಡಮ್, ನಮ್ ತಾಯಿ ಇಂದ್ರಮ್ಮ ಅಂತ ಹೇಳಿ, 57 ವರ್ಷ ಅವರಿಗೆ. ಓಕೆ, ಅವರಿಗೆ ಶುಗರ್ ಈಗ 1 ಮಂತ್ ಇಂದ ಬಂದಿದೆ. ಓಕೆ, ಬಿಫೋರ್ ಫುಡ್ 267 ಇದೆ, ಆಫ್ಟರ್ ಫುಡ್ 344 ಇದೆ. ಓಕೆ, ಈಗ ಅವ್ರದ್ದು ತೋರಿಸಿದೀವಿ, ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಈಗ ಮೊದಲದಾಗಿ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಅಲ್ಲಿ ಇಲ್ಲ. ಸೊ ಮೇನ್ ಆಗಿ ಅವರು ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗುತ್ತೆ. ಸೊ ರೆಗ್ಯುಲರ್ ಹೌದು ಇಲ್ಲ, ಯೂಶಲಿ ಡಯಾಬಿಟಿಸ್ ಇದ್ದಾಗ ವೇಟ್ ಲಾಸ್ ಆಗುತ್ತೆ, ಬಟ್ ಮೇನ್ ಆಗಿ ಅವರು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ಬೇಕಾಗುತ್ತೆ. ಸೊ ಅದು ಯೋಗ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಬ್ರಿಸ್ಕ್ ವಾಕ್ ಇಸ್ ಕಂಪಲ್ಸರಿ. ಸೊ ಮಿನಿಮಮ್ ಅಂದ್ರೂ 30 ಮಿನಿಟ್ಸ್ ಬ್ರಿಸ್ಕ್ ವಾಕ್ ಮಾಡ್ಬೇಕಾಗುತ್ತೆ. ಜೊತೆಗೆ ದಿನ ರಾತ್ರಿ ಮೆಂತ್ಯ ಕಾಳು ಇರುತ್ತಲ್ಲ, ಅದನ್ನ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ 3-4 ಕಾಳು ಎಂಟಿ ಸ್ಟಮಕ್ ಅಲ್ಲಿ ತಗೊಂಡಾಗ ಸೊ ಅದು ನ್ಯಾಚುರಲ್ ಇನ್ಸುಲಿನ್ ಉತ್ಪತ್ತಿ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಮ್ಯಾನೇಜ್ಮೆಂಟ್ ಗೆ ಹೆಲ್ಪ್ ಆಗುತ್ತಪ್ಪ. ಅಂಡ್ ದಿನಕ್ಕೆ ಫುಡ್ ಇಂಟೇಕ್ ಕೂಡ ನೋಡ್ಕೊಬೇಕಾಗತ್ತೆ. ಸೊ ಈಗ ನೈಟ್ ಹೊತ್ತು ಹಣ್ಣುಗಳಾಗಿರ್ಬೋದು ಅಥವಾ ರೈಸ್ ಆಗಿರ್ಬೋದು ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಮಧ್ಯಾಹ್ನ ಹಾಗೆ ಅವ್ರು 1 ಬೌಲ್ ರೈಸ್ ತಗೊಂಬೋದು. ಸೊ ದಿನಕ್ಕೆ 4-5 ಸತಿ ಅವ್ರು ಊಟ ಮಾಡ್ಬೇಕಾಗತ್ತೆ. ಸೊ ಕ್ವಾಂಟಿಟಿ ಕಡಿಮೆ ಇರಬೇಕಾಗತ್ತೆ ಅಂಡ್ ಸ್ವಲ್ಪ ಸ್ವಲ್ಪ ತಿಂತಾ ಹೋಗ್ಬೇಕಾಗತ್ತೆ. ಅಂಡ್ ಅಕಸ್ಮಾತ್ ಅವ್ರ ಏನೋ ಫ್ರೂಟ್ಸ್ ತಗೊಂಡ್ಬೇಕು, ಅಕಸ್ಮಾತ್ ಏನಾದ್ರು ಫ್ರೂಟ್ಸ್ ತಗೊಂಡ್ಬೇಕು. ಹಾ, ಬಳಸ್ಬೋದು. ಜೊತೆಗೆ ಈಗ ನೈಟ್ ಹೊತ್ತು ಅವ್ರಿಗೆ ಊಟ ಬದಲು ಸ್ಪ್ರೌಟ್ಸ್ ಏನಾದ್ರು ಕೊಡ್ತಾ ಹೋಗ್ಬೋದು, ಅಂದ್ರೆ ಮೊಳಕೆ ಕಟ್ಟಿದ ಕಾಳಾಗಿರ್ಬೋದು, ಪ್ರೋಟೀನ್ ರಿಚ್ ಡಯಟ್ ಕೂಡ ಕೊಡ್ಬೋದು. ಬಿಕಾಸ್ ಅವರಲ್ಲಿ ಪ್ರೋಟೀನ್ ಲಾಸ್ ಆಗ್ತಿರೋದ್ರಿಂದ ಅವ್ರಿಗೆ ವೇಟ್ ಲಾಸ್ ಆಗ್ತದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಎಸ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ, ಟೈಪ್ 2 ಡಯಾಬಿಟಿಸ್ ಅನ್ನುವಂಥದ್ದು ಯಾವ ರೀತಿ ಬರ್ತಾ ಹೋಗುತ್ತೆ, ಏನ್ ಕಾರಣಗಳಿರುತ್ತೆ ಅಂತ. ಅಂಡ್ ಒಬ್ರು ಕಾಲರ್ ಹೇಳೋದು ದಟ್ ವೇಟ್ ಲಾಸ್ ಆಗಿದೆ ಅಂತ. ವೇಟ್ ಲಾಸ್ ಆಗೋದು ಇಟ್ ಇಸ್ ಒನ್ ಆಫ್ ದ ಸಿಂಪ್ಟಮ್ ಅಂತ ಆದ್ರೆ, ಅಂದ್ರೆ ಫ್ರೀಕ್ವೆಂಟ್ ಯೂರಿನೇಷನ್ ಆಗಿರ್ಬೋದು, ಈ ವೇಟ್ ಲಾಸ್ ಆಗಿರ್ಬೋದು, ಇಲ್ಲ ಅತಿಯಾಗಿ ಸುಸ್ತು, ಬಾಯಿ, ಇದೆಲ್ಲ ಕೂಡ ಸಕ್ಕರೆ ಕಾಯಿಲೆಯಲ್ಲಿ ನಾವು ನೋಡುವಂತಹ ಲಕ್ಷಣಗಳಾಗಿರುತ್ತೆ. ಆದ್ರೆ ಒಬೇಸಿಟಿ ಅಂತ ತಗೊಂಡಾಗ ನಾವು ವೇಟ್ ಗೇನ್ ಆದವ್ರಿಗೆ ಸಕ್ಕರೆ ಕಾಯಿಲೆ ಬರ್ತಾ ಹೋಗಿರುತ್ತೆ. ಬಟ್ ಇಲ್ಲಿ ಸಕ್ಕರೆ ಕಾಯಿಲೆ ಇದ್ದಾಗ ಅದು ಕಂಡು ಬರುವಾಗ ವೇಟ್ ಲಾಸ್ ಆಗ್ತಾ ಇದೆ ಅನ್ನೋದಾದ್ರೆ ಯಾವ ರೀತಿ, ಯಾಕೆ ಅಂತ. ಸೊ ಈಗ ನಾವಿಲ್ಲಿ ಏನ್ ಗಮನಿಸ್ಬೇಕಂದ್ರೆ, ಎಷ್ಟೋ ಜನ ತುಂಬಾ ಖುಷಿ ಆಗ್ತಾರೆ ಅವ್ರಿಗೆ ವೇಟ್ ಲಾಸ್ ಆಗ್ತಿದೆ ಅಂತ, ಬಟ್ ಡಯಾಬಿಟಿಸ್ ಇದ್ದಾಗ ವೇಟ್ ಲಾಸ್ ಆದ್ರೆ ಇಟ್ಸ್ ನಾಟ್ ಅ ಗುಡ್ ಸೈನ್ ಅಂತಾನೆ ಹೇಳ್ಬೇಕು. ಬಿಕಾಸ್ ಒಂದು ಮಸಲ್ ವೇಸ್ಟಿಂಗ್ ಆಗ್ತಾ ಹೋಗುತ್ತೆ. ಸೊ ಈಗ ನಮ್ಮ ದೇಹದಲ್ಲಿ ವೇಟ್ ಗೇನ್ ಆಗ್ಬೇಕು, ಮಸ್ಕ್ಯುಲೇಚರ್ ಚೆನ್ನಾಗಿರ್ಬೇಕು, ಮಸಲ್ ಸ್ಟ್ರೆಂತ್ ಚೆನ್ನಾಗಿರ್ಬೇಕು, ಮಸಲ್ ಫೈಬರ್ ಚೆನ್ನಾಗಿರ್ಬೇಕು ಅಂದಾಗ ಪ್ರೋಟೀನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾವ್ ಎಷ್ಟೋ ಜನ ಜಿಮ್ಮರ್ಸ್ ಅಲ್ಲಿ ನಾವು ನೋಡ್ತಾ ಇದೀವಿ, ಪ್ರೋಟೀನ್ ಸಪ್ಲಿಮೆಂಟ್ಸ್ ತಗೊಳ್ತಾ ಹೋಗ್ತಾರೆ, ಪ್ರೋಟೀನ್ ರಿಚ್ ಡಯಟ್ ತಗೊಳ್ತಾ ಹೋಗ್ತಾರೆ. ಸೊ ಅದೇ ರೀತಿ ಡಯಾಬಿಟಿಸ್ ಇದ್ದಾಗ ಅವರಲ್ಲಿ ಫ್ರೀಕ್ವೆಂಟ್ ಯೂರಿನೇಷನ್ ಜೊತೆಗೆ ಪ್ರೋಟೀನ್ ಲಾಸ್ ಆಗ್ತಿರತ್ತೆ. ಈಗ ಅವರಲ್ಲಿ ಯೂರಿನ್ ರೊಟೀನ್ ಮಾಡಿಸಿದಾಗ ಅವರಲ್ಲಿ ಆಲ್ಬಿಮಿನ್ ಯೂರಿಯಾ ನಾವು ನೋಡ್ತಾ ಇದೀವಿ, ಸೊ ಆಲ್ಬಿಮಿನ್ ಪ್ಲಸ್ ಆಗಿರ್ಬೋದು. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ, ಅವರಲ್ಲಿ ವೇಟ್ ಲಾಸ್ ಆಗುತ್ತೆ. ಸೊ ಬೇಸಿಕ್ಲಿ ದೇಹದಲ್ಲಿ ಪ್ರೋಟೀನ್ ಮೆಟಬಾಲಿಸಮ್ ಹ್ಯಾಂಪರ್ ಆಗ್ತಾ ಹೋಗ್ತಿದೆ. ಸೊ ಆಗ್ಲೇ ಒಬ್ರು ಕಾಲರ್ ಅವ್ರು ಹೇಳಿ ತುಂಬಾ ಸಣ್ಣ ಆಗ್ತಿದ್ದಾರೆ ಅಂತ. ಸೊ ಇಟ್ ಇಸ್ ಅನ್ ಇಂಡಿಕೇಶನ್ ಅವ್ರ ದೇಹದಲ್ಲಿ ಪ್ರೋಟೀನ್ಸ್ ಹೋಗ್ತಿದೆ ಅಂತ. ಸೊ ಅವ್ರು ಕರೆಕ್ಟ್ ಆಗಿ ಫುಡ್ ಇಂಟೇಕ್ ಮಾಡಬಹುದು, ಬಟ್ ಅವರಲ್ಲಿ ಪ್ರೋಟೀನ್ ಅಬ್ಸಾರ್ಪ್ಷನ್ ಆಗ್ತಿಲ್ಲ ಅಂಡ್ ಇಟ್ ಇಸ್ ನಾಟ್ ಅ ಗುಡ್ ಸೈನ್. ಸೊ ಈಗ ಅವ್ರು ಆಲ್ರೆಡಿ ಟ್ಯಾಬ್ಲೆಟ್ಸ್ ತಗೊಂತಿದ್ರು ಕೂಡ ಅವರ ಅವ್ರ ಡಯಾಬಿಟಿಸ್ ಲೆವೆಲ್, ಶುಗರ್ ಲೆವೆಲ್ಸ್ ಕಂಟ್ರೋಲ್ ಅಲ್ಲಿ ಇಲ್ಲ. ಸೊ ವಿಚ್ ಇಂಡಿಕೇಟ್ಸ್ ದಟ್ ಅವ್ರ ಪ್ಯಾಂಕ್ರಿಯಸ್ ಅಲ್ಲಿ ನ್ಯಾಚುರಲ್ ಆಗಿ ಇನ್ಸುಲಿನ್ ಉತ್ಪತ್ತಿ ಆಗ್ತಿಲ್ಲ. ಸೊ ಒಂದು ಅವ್ರಿಗೆ ಹೈಯರ್ ಡೋಸೇಜ್ ರಿಕ್ವೈರ್ಡ್ ಆಗುತ್ತೆ. ಬಿಕಾಸ್ ಈ ರೀತಿ ಅನ್ಕಂಟ್ರೋಲ್ ಡಯಾಬಿಟಿಸ್ ಇತ್ತು ಅಂದಾಗ ಒಂದು ಅವ್ರ ನರಗಳ ಮೇಲೆನೂ ಪ್ರೆಷರ್ ಬೀಳಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ಅವರಲ್ಲಿ ಪಾದ ಉರಿ ಆಗೋದು, ಜೋಮ್ ಹಿಡಿತಾ ಹೋಗೋದು. ಸೊ ಈಗ ಎಷ್ಟೋ ಜನ ಏನ್ ಅನ್ಕೊಂತ
ಅಂತಾರೆ ಪಾದ ಉರಿ ಜೋಮ್ ಹಿಡಿತು ಅಂದಾಗ, ಸೊ ಪ್ರಾಬಬ್ಲಿ ಏನೋ ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಅಂತ. ಸೊ ಒನ್ಸ್ ಅಗೇನ್ ಡಯಾಬಿಟಿಸ್ ಇತ್ತು ಅಂದಾಗ ನ್ಯೂರೋಲಾಜಿಕಲ್ ವೀಕ್ನೆಸ್ನ ನಾವು ನೋಡ್ತಾ ಇದ್ದೀವಿ. ಸೊ ಅದೇ ರೀತಿ ಈ ರೀತಿ ಪಾದ ಉರಿ ಅಥವಾ ಜೋಮ್ ಆಗಿರೋದು ಅಥವಾ ಕಾಲಲ್ಲಿ ಏನೋ ಹುಳ ಓಡಾಡ್ದಂಗೆ ಅನ್ಸೋದು ಆ ಸೆನ್ಸೇಷನ್ ಏನಿರುತ್ತೆ, ಇದನ್ನ ನಾವು ನ್ಯೂರೋಪತಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಪೆರಿಫೆರಲ್ ನ್ಯೂರೋಪತಿ ಆಗಿರ್ಬೋದು, ಅಥವಾ ಒನ್ಸ್ ಅಗೇನ್ ಡಯಾಬಿಟಿಸ್ ಇತ್ತು ಅಂದಾಗ ಅವರಲ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗ್ತಾ ಹೋಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಯಾವಾಗ ಇನ್ಸುಲಿನ್ ಡಿಫಿಷಿಯನ್ಸಿ ಆಗುತ್ತೆ ಮೇನ್ ಆಗಿ ಮೆಟಾಬಾಲಿಕ್ ಫಂಕ್ಷನ್ಸ್ ಹ್ಯಾಂಪರ್ ಆಗುತ್ತೆ. ಸೊ ಈಗ ಎಷ್ಟೋ ಜನ ಕರೆಕ್ಟ್ ಆಗಿ ಹೆಲ್ದಿ ಫುಡ್ ತಗೊಂತಾ ಇರ್ತಾರೆ, ಬಟ್ ಆದರೂ ಕೂಡ ಅವರಲ್ಲಿ ಡಿಫಿಷಿಯನ್ಸಿಸ್ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಅಂದರೆ ತುಂಬ ಕಾಮನ್ ಆಗಿ ನೋಡೋದು ಮಹಿಳೆಯರಲ್ಲಿ ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ, ಐರನ್ ಡಿಫಿಷಿಯನ್ಸಿ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಥವಾ ವಿಟಮಿನ್ B12 ಡಿಫಿಷಿಯನ್ಸಿ. ಸೊ ಅದೇ ರೀತಿ ಯಾವಾಗ ಡಯಾಬಿಟಿಸ್ ಇರುತ್ತೆ, ಸೊ ಮೇನ್ ಆಗಿ ಈ ಫ್ಯಾಟ್ ಮೆಟಾಬಾಲಿಸಮ್ ಆಗಿರ್ಬೋದು ಅಥವಾ ಕಾರ್ಬೋಹೈಡ್ರೇಟ್ ಮೆಟಾಬಾಲಿಸಮ್ ಆಗಿರ್ಬೋದು, ಪ್ರೋಟೀನ್ ಮೆಟಾಬಾಲಿಸಮ್ ಆಗಿರ್ಬೋದು, ಸೊ ಈ ರೀತಿ ಮೆಟಾಬಾಲಿಕ್ ಫಂಕ್ಷನ್ ಸ್ಲೋ ಆಗ್ತಾ ಹೋಗುತ್ತೆ. ಸೊ ಕ್ಲೀನ್ ಆಗಿ ಬ್ರೇಕ್ ಡೌನ್ ಮೆಕ್ಯಾನಿಸಮ್ ಆಗ್ತಿರಲ್ಲ. ಸೊ ಅದರಿಂದ ಏನಾಗ್ತಿದೆ, ಎಷ್ಟೋ ಜನ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಜೀರ್ಣಕ್ರಿಯೆ ತುಂಬ ಸ್ಲೋ ಆಗ್ತಿರುತ್ತೆ, ಅವರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸುವಂಥದ್ದು ಅಥವಾ ಅವರಲ್ಲಿ ಟೋಟಲ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗೋದು. ಸೊ ಇದೇನು ಇಂಡಿಕೇಟ್ ಮಾಡ್ತಿದೆ, ಒನ್ಸ್ ಅಗೇನ್ ಲಿವರ್ ಫಂಕ್ಷನ್ಸ್ ಕರೆಕ್ಟ್ ಆಗಿ ಆಗ್ತಿಲ್ಲ. ಸೊ ಅವ್ರ ದೇಹದಲ್ಲಿ ಅನ್ವಾಂಟೆಡ್ ಫ್ಯಾಟ್ ಡೆಪಾಸಿಟ್ ಆಗ್ತಾ ಹೋಗ್ತಿದೆ. ಸೊ ಅವರಲ್ಲಿ ಟ್ರೈಗ್ಲಿಸರೈಡ್ಸ್ ಕೌಂಟ್ ಜಾಸ್ತಿ ಆಗ್ತಾ ಹೋಗೋದು. ಸೊ ಈಗ ಇನ್ ಕೆಲವೊಬ್ರು ಏನ್ ಮಾಡ್ತಾರೆ, ಫುಡ್ಸ್ನ ಅವಾಯ್ಡ್ ಮಾಡ್ತಾ ಹೋಗ್ತಾರೆ. ಸೊ ಮೊದಲನೇದಾಗಿ ಇಲ್ಲಿ ಏನಾಗ್ತಿದೆ, ಮೊದಲನೇದಾಗಿ ಶುಗರ್ ಲೆವೆಲ್ಸ್ ಕೆಲವೊಬ್ಬರಲ್ಲಿ ಕಂಟ್ರೋಲ್ ಅಲ್ಲಿ ಇದ್ರೂ ಕೂಡ ಅವರಲ್ಲಿ ಸಿಂಟಮ್ಯಾಟಿಕ್ ರಿಲೀಫ್ ಅನ್ನೋದು ಇರಲ್ಲ. ಸೊ ಮೇನ್ ಆಗಿ ಯಾವಾಗ ನ್ಯಾಚುರಲ್ ಆಗಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ಜೊತೆಗೆ ಈ ಮೆಟಾಬಾಲಿಕ್ ಫಂಕ್ಷನ್ಸ್ ಕರೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಆಟೋಮೆಟಿಕ್ ಆಗಿ ಆ ಪ್ರೋಟೀನ್ ಲಾಸ್ ಕೂಡ ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು, ಜೊತೆಗೆ ಏನೇನು ಸಿಂಪ್ಟಮ್ಸ್ ಕಾಣಿಸ್ತಿದೆ ಅದು ಕೂಡ ಬೆಟರ್ ಆಗ್ತಾ ಹೋಗುತ್ತೆ. ಬಿಕಾಸ್ ಡಯಾಬಿಟಿಸ್ ಇಸ್ ಆಲ್ವೇಸ್ ಅ ಸ್ಲೋ ಕಿಲಿಂಗ್ ಡಿಸೀಸ್. ಬಿಕಾಸ್ ಎಷ್ಟೋ ಜನ ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ, ಏನೋ ಅವ್ರ ಶುಗರ್ ಲೆವೆಲ್ಸ್ 300 ಇರುತ್ತೆ, 400 ಇರುತ್ತೆ, ಆದರೂ ಕೂಡ ನನಗೆ ಏನೂ ಆಗಿಲ್ಲ ಅಂತ. ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೊಬೇಕಂದ್ರೆ ಅವರಲ್ಲಿ ಏನೇ ಸಿಂಪ್ಟಮ್ಸ್ ಇಲ್ಲದೆ ಇದ್ರೂ ಕೂಡ ಒಳಗಡೆ ಎಲ್ಲ ಆರ್ಗನ್ ಫಂಕ್ಷನಿಂಗ್ ಸ್ಲೋ ಆಗ್ತಿರುತ್ತೆ, ಎಲ್ಲ ಸೆಲ್ಸಲ್ಲೂ ಕೂಡ ಡಿಜೆನರೇಟಿವ್ ಪ್ರಾಸೆಸ್ ಆಗ್ತಾ ಹೋಗ್ತಿರುತ್ತೆ. ಸೊ ಇದು ನಾವು ಹೇಳ್ಬೋದು. ಎಸ್ ಡಾಕ್ಟರ್, ಡಯಾಬಿಟೀಸ್ ಅಂತ ಬಂದಾಗ ನೀವು ಹೇಳಿದ್ರೆ ಇಟ್ಸ್ ಸ್ಲೋ ಕಿಲ್ಲಿಂಗ್ ಡಿಸೀಸ್ ಅಂತ ಹೇಳಿಬಿಟ್ಟು, ಅಂದ್ರೆ ಈ ಕಾಯಿಲೆ ಒಂದು ಸಿಹಿಯಾಗಿ ಬರುತ್ತೆ ಆದ್ರೆ ಕಹಿ ಕೊಡೋ ಕಾಯಿಲೆ ಅಂತ ಕೂಡ ಹೇಳ್ಬೋದು. ಅಂದ್ರೆ ಸಿಂಪಲ್ ಡಿಸೀಸ್ ಅಲ್ವೇ ಅಲ್ಲ, ಸಾಕಷ್ಟು ಸಮಸ್ಯೆಗಳು ಅದು ಬರೋದ್ರ ಜೊತೆಗೆ ಅದ್ರ ಜೊತೆಯಲ್ಲಿ ಇನ್ನಷ್ಟು ಸಮಸ್ಯೆಗಳನ್ನ ಹೊತ್ಕೊಂಡು ಬರುತ್ತೆ ಅಂತ ಹೇಳ್ಬೋದು. ಡಯಾಬಿಟಿಕ್ ನ್ಯೂರೋಪತಿ ಆಗಿರ್ಬೋದು, ಡಯಾಬಿಟಿಕ್ ರೆಟಿನೋಪತಿ ಆಗಿರ್ಬೋದು, ಈ ರೀತಿ ಸಕ್ಕರೆ ಕಾಯಿಲೆ ಬಂದ ನಂತರ ಒನ್ಸ್ ಅದೇನು ಕಂಟ್ರೋಲ್ ಅಲ್ಲಿ ಇಲ್ಲ ಅಂತಾದ್ರೆ ಸಾಕಷ್ಟು ಸಮಸ್ಯೆಗಳು ಹುಟ್ಕೊಳ್ಳುತ್ತೆ ಅಂತ. ಸೊ ಮೊದಲನೇದಾಗಿ ಡಯಾಬಿಟಿಕ್ ರೆಟಿನೋಪತಿ ಕಂಡು ಬರುತ್ತೆ ಡಯಾಬಿಟೀಸ್ ಎಂದಾಗ ಅಂತಂದ್ರೆ ಯಾಕೆ ಹೇಗೆ ಅಂತ. ಸೊ ಯೂಶಲಿ ಏನಾಗುತ್ತೆ, ಯಾವಾಗ ಗ್ಲೂಕೋಸ್ ಲೆವೆಲ್ ಫ್ಲಕ್ಚುಯೇಷನ್ಸ್ ಆಗ್ತಾ ಹೋಗುತ್ತೆ, ಈ ರೆಟಿನಲ್ ಲೇಯರ್ಸ್ ಅಥವಾ ವೆಸಲ್ಸ್ ಮೇಲೆ ಗ್ಲೂಕೋಸ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಅವರಲ್ಲಿ ಪದೇ ಪದೇ ಏನು ಕಣ್ಣಲ್ಲಿ ಪೊರೆ ಬೆಳೀತಾ ಹೋಗೋದು, ಕ್ಯಾಟರಾಕ್ಟ್ ಆಗ್ತಾ ಹೋಗೋದು ಅಥವಾ ಕಣ್ಣು ಮಂಜು ಆಗ್ತಾ ಹೋಗೋದು, ಇದನ್ನ ನಾವು ರೆಟಿನೋಪತಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಈಗ ಎಷ್ಟೋ ಜನ ಡಯಾಬಿಟಿಸ್ ಅಲ್ಲಿ ಸ್ಪೆಷಲಿ ಅನ್ಕಂಟ್ರೋಲ್ ಡಯಾಬಿಟಿಸ್ ಮೆಲಿಟಸ್ ಅಲ್ಲಿ ಏನಾಗ್ತಿದೆ, ಅವರಲ್ಲಿ ಬ್ಲರ್ರಿಂಗ್ ಆಫ್ ವಿಷನ್ಸ್ ನ ನಾವು ನೋಡ್ತಾ ಇದ್ದೀವಿ ಅಥವಾ ಕಣ್ ಮುಂದೆ ಫ್ಲಾಶಿಂಗ್ ಆಫ್ ಲೈಟ್ಸ್ ಆಗಿರ್ಬೋದು, ಈ ರೀತಿ ನಾವು ನೋಡ್ತಾ ಇದ್ದೀವಿ. ಸೊ ಇನ್ ಕೆಲವೊಬ್ರು ಪೊರೆ ಆಗ್ತಿದೆ, ಕ್ಯಾಟರಾಕ್ಟ್ ಆಗ್ತಿದೆ ಅಂದ್ಬಿಟ್ಟು ಪದೇ ಪದೇ ಆಪರೇಷನ್ ಕೂಡ ಮಾಡಿಸ್ಕೊಂತಾ ಹೋಗ್ತಾರೆ, ಬಟ್ ಅವರಲ್ಲಿ ರಿಕರೆನ್ಸಿ ಇದ್ದೇ ಇರುತ್ತೆ. ಸೊ ಮೇನ್ ಆಗಿ ಶುಗರ್ ಲೆವೆಲ್ಸ್ನ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇನ್ ಕೆಲವೊಬ್ರು ಪೇಷಂಟ್ಸಲ್ಲಿ ಡಯಾಬಿಟಿಸ್ ತುಂಬ ಜಾಸ್ತಿ ಆದಾಗ ಅವರಲ್ಲಿ ಲಾಸ್ ಆಫ್ ವಿಷನ್ ಕೂಡ ಆಗ್ತಿರುತ್ತೆ, ಸೊ ದೃಷ್ಟಿ ಕೂಡ ಕಳ್ಕೊಂಡಿರ್ತಾರೆ. ಸೊ ಇದು ಒನ್ ಆಫ್ ದ ರೀಸನ್. ಜೊತೆಗೆ ಏನಾಗುತ್ತೆ, ಈಗ ಡಯಾಬಿಟಿಸ್ ಅಂತ ಬಂದ ತಕ್ಷಣ ಆ್ಯಂಡ್ ಸ್ಪೆಷಲಿ ಅದು ಅನ್ಕಂಟ್ರೋಲ್ಡ್ ಆಗಿತ್ತು ಅಂದಾಗ ನರಗಳ ಮೇಲೇನು ಪ್ರೆಷರ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ವೈ ಅವರಲ್ಲಿ ನ್ಯೂರೋಪತಿ ಸಿಂಪ್ಟಮ್ಸ್ನ ನಾವು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಜೊತೆಗೆ ಅವರಲ್ಲಿ ಟ್ರೆಮರ್ಸ್ ಜಾಸ್ತಿ ನೋಡ್ತೀವಿ, ತುಂಬ ಸುಸ್ತಾಗ್ತಾ ಹೋಗೋದು, ಕೈ ನಡ್ಕ ಸ್ಟಾರ್ಟ್ ಆಗ್ತಾ ಹೋಗೋದು. ಸೊ ಇದು ಕೂಡ ಒನ್ ಆಫ್ ದ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಈಗ ನೆಫ್ರೋಪತಿ ಅಂತ ಇರುತ್ತೆ, ಸೊ ಡಯಾಬಿಟಿಕ್ ನೆಫ್ರೋಪತಿ. ಸೊ ಈಗ ಎಷ್ಟೋ ಜನ ನಾವು ಕೇಳಿರ್ತೀವಿ, ಈಗ ಡಯಾಬಿಟಿಸ್ ಬಂದು ಅವ್ರು ತೀರ್ಕೊಂಡಿದ್ರು, ಶುಗರ್ ಲೆವೆಲ್ಸ್ ಜಾಸ್ತಿ ಆಗಿ ತೀರ್ಕೊಂಡಿದ್ರು. ಸೊ ಇಲ್ಲಿ ಎರಡು ಟೈಪ್ ಆಫ್ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಒಂದು ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಅದನ್ನ ನಾವು ಡಯಾಬಿಟಿಕ್ ಕೀಟೋ ಅಸಿಡೋಸಿಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಶುಗರ್ ಲೆವೆಲ್ಸ್ ತುಂಬ ಅನ್ಕಂಟ್ರೋಲ್ಡ್ ಆಗ್ತಾ ಹೋಗುತ್ತೆ ಅವರಲ್ಲಿ ಅಕ್ಯೂಟ್ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಕೀಟೋನ್ ಬಾಡೀಸ್ ಅನ್ನೋದು ನಮ್ಮ ರಕ್ತದಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಇದು ಒನ್ ಆಫ್ ದ ಮೇನ್ ಅಕ್ಯೂಟ್ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ಈ ರೀತಿ ಇದ್ದಾಗ ಎಷ್ಟೋ ಜನ ಕೋಮಾಕ್ ಹೋಗಿರ್ತಾರೆ. ಸೊ ಅವರಲ್ಲಿ ಉಸ್ತಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಹೋಗೋದು, ಕಾಸ್ಮಲ್ಸ್ ಬ್ರೀದಿಂಗ್ ಅಂತ ಹೇಳ್ತೀವಿ, ಈ ರೀತಿ ಇರುತ್ತೆ. ಈಗ ಡಯಾಬಿಟಿಕ್ ನೆಫ್ರೋಪತಿ ಅಂತ ತಗೊಂಡಾಗ ಫಸ್ಟ್ ಇಂಡಿಕೇಶನ್ ಇಸ್ ಪ್ರೋಟೀನ್ ಲಾಸ್. ಸೊ ಸೆಕೆಂಡ್ ಇಂಡಿಕೇಶನ್ ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿ ಆಫ್ ಯೂರಿನ್. ಸೊ ಈಗ ಅವರಲ್ಲಿ ಪದೇ ಪದೇ UTI ಆಗ್ತಿರುತ್ತೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗಿರ್ಬೋದು,
ಪದೇ ಪದೇ ಯೂರಿನ್ ಹೋಗ್ಬೇಕು ಅಂತ ಅನ್ಸೋದು, ಅಂದ್ರೆ ಬ್ಲಾಡರ್ ಫಿಲ್ ಆಗಿರಲ್ಲ, ಸೊ ದ ಕ್ವಾಂಟಿಟಿ ವಿಲ್ ಬಿ ವೆರಿ ಲೆಸ್. ಸೊ ನೈಟ್ ಹೊತ್ತವ್ರಿಗೆ ಪದೇ ಪದೇ ಅಟ್ಲೀಸ್ಟ್ ಒಂದು 7 to 8 ಟೈಮ್ಸ್ ಎದ್ದು ಹೋಗ್ತಾನೆ ಇರಬೇಕು. ಸೊ ಇದನ್ನ ನಾವು ನೆಫ್ರೋಪತಿ ಸಿಂಪ್ಟಮ್ಸ್ಗೆ ಟರ್ನ್ ಆಗ್ತಿದೆ ಅಂತ ಹೇಳ್ಬೋದು, ಆ್ಯಂಡ್ ಇಟ್ ಇಸ್ ನಾಟ್ ಅ ಗುಡ್ ಸೈನ್. ಆ್ಯಂಡ್ ಜೊತೆಗೆ ಯಾವಾಗ ಡಯಾಬಿಟಿಸ್ ಇರುತ್ತೆ ಆ್ಯಂಡ್ ಅದು ಅನ್ಕಂಟ್ರೋಲ್ಡ್ ಆಗಿದ್ದಾಗ ಅವರಲ್ಲಿ ಹಾರ್ಟ್ ಅಟ್ಯಾಕ್ ಅಥವಾ MI ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದರೆ ವೆನ್ಎವರ್ ಅವ್ರು ಡಯಾಬಿಟಿಸಿಂದ ಸಫರ್ ಆಗ್ತಿದ್ರೆ ಅವರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸಲ್ಲಿ ಫ್ಲಕ್ಚುಯೇಷನ್ಸ್ ಆಗುತ್ತೆ. ಸೊ ಈಗ ಡಿಸೈರಬಲ್ ಅಟ್ಲೀಸ್ಟ್ 200 ಒಳಗಡೆ ಇರಬೇಕಾಗುತ್ತೆ, ಸೊ ಈಗಿರೋ ಲೈಫ್ ಸ್ಟೈಲ್ ಪ್ರಕಾರ. ಸೊ ಅದೇ ರೀತಿ ಏನಾಗುತ್ತೆ, ಕೊಲೆಸ್ಟ್ರಾಲ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗೋದು, HDL LDL ರೇಷಿಯೋನಲ್ಲಿ ವೇರಿಯೇಷನ್ ಆಗ್ತಾ ಹೋಗೋದು, ಟ್ರೈಗ್ಲಿಸರೈಡ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗೋದು. ಆ್ಯಂಡ್ ಯಾವಾಗ ಟ್ರೈಗ್ಲಿಸರೈಡ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಇಲ್ಲಿ ಈ ಕಾರ್ಡಿಯಾಕ್ ವೆಸಲ್ಸ್ ಏನಿರುತ್ತೆ ಅಲ್ಲಿ ಫ್ಯಾಟ್ ಡೆಪಾಸಿಟ್ ಆಗ್ತಾ ಹೋದಾಗ ಅಲ್ಲಿ ನ್ಯಾರೋ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಇದು ಕೂಡ ಒನ್ ಆಫ್ ದ ಮೇಜರ್ ಕಾಂಪ್ಲಿಕೇಶನ್ ನಾವು ನೋಡ್ತಿರೋದು. ಆದರೆ ಯಾವಾಗ ಈ ಡಯಾಬಿಟಿಸ್ ಬರುತ್ತೆ, ಬರೀ ಮೇಜರ್ ಆರ್ಗನ್ಸ್ಗೆ ಅಷ್ಟೇ ಸೀಮಿತ ಆಗಿರಲ್ಲ, ಸೊ ಯೂಶ್ವಲಿ ಬ್ಲಡ್ ವೆಸಲ್ಸ್ ಕೂಡ ಜಾಸ್ತಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಒನ್ಸ್ ಡಯಾಬಿಟಿಸ್ ಬಂತು ಅಂದಾಗ ಬ್ಲಡ್ ವೆಸಲ್ಸ್ ತುಂಬ ವೀಕ್ ಆಗ್ತಾ ಹೋಗುತ್ತೆ. ಸೊ ಬ್ಲಡ್ ವೆಸಲ್ಸಲ್ಲಿ ಈಗ ಮೇನ್ ಆಗಿ ವೆರಿಕೋಸ್ ವೇನ್ಸ್ನ ನಾವು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಸೊ ಅದೇ ರೀತಿ ಒಂದು ಡಯಾಬಿಟಿಸಿಂದ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ ಜಾಸ್ತಿ ಆಗುತ್ತೆ, ಆ್ಯಂಡ್ ಯಾವಾಗ ಗ್ಯಾಸ್ಟ್ರಿಕ್ ಇರುತ್ತೆ ಡಿಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ಇದರಿಂದ ಮತ್ತೆ ಬ್ಲಡ್ ವೆಸಲ್ಸ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಆವಾಗ ಅವರಲ್ಲಿ ರಕ್ತನಾಳದಲ್ಲಿ ಫುಲ್ ದಪ್ಪ ಆಗ್ತಾ ಹೋಗೋದು ಅಥವಾ ಕಾಲು ಕಪ್ಪ ಆಗ್ತಾ ಹೋಗೋದು, ಸೊ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಸೊ ಯಾವಾಗ ವೆರಿಕೋಸ್ ವೇನ್ ಬಂತು ಅದು ಎಸಿಂಪ್ಟಮ್ಯಾಟಿಕ್ ಆಗಿರೋದ್ರಿಂದ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಬಟ್ ಯಾವಾಗ ಕಾಲಲ್ಲಿ ಡಿಸ್ಕಲರೇಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಥವಾ ಗಂಟು ಗಂಟು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆವಾಗ ತುಂಬ ಪ್ಯಾನಿಕ್ ಆಗ್ತಾ ಹೋಗ್ತಾರೆ. ಸೊ ಅಕಸ್ಮಾತ್ ಅವರಲ್ಲಿ ಏನಾದರೂ ಅಲ್ಸರೇಷನ್ ಆಗಿದ್ರೆ ಅದು ಹೀಲ್ ಆಗ್ತಿರಲ್ಲ. ಸೊ ಮೇನ್ ಆಗಿ ಯಾವಾಗ ಶುಗರ್ ಲೆವೆಲ್ಸಲ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ ಆಟೋಮೆಟಿಕ್ ಆಗಿ ಯಾವುದೇ ರೀತಿಯ ವೂಂಡ್ ಕೂಡ ಹೀಲ್ ಆಗಲ್ಲ, ಬೇಗ ಹೀಲ್ ಆಗಲ್ಲ. ಒಂದು ಅವರಲ್ಲಿ ರೆಸಿಸ್ಟೆನ್ಸ್ ಪವರ್ ತುಂಬ ವೀಕ್ ಆಗ್ತಾ ಹೋಗುತ್ತೆ, ಜೊತೆಗೆ ಹೀಲಿಂಗ್ ಕೆಪಾಸಿಟಿ ಕೂಡ ವೀಕ್ ಆಗುತ್ತೆ. ದ ಕ್ವಾಲಿಟಿ ಆಫ್ ಸೆಲ್ಸ್ ಏನಿರುತ್ತೆ ಅದು ಕೂಡ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಎಷ್ಟೋ ಜನರಲ್ಲಿ ಈ ವೀನಸ್ ಅಲ್ಸರ್ ಆಗಿರುತ್ತೆ ಅಥವಾ ಫೂಟಲ್ಲಿ ಏನಾದ್ರು ಒಂದು ಚಿಕ್ಕ ಗಾಯ ಆಗಿರುತ್ತೆ, ಸೊ ಅದು ಅಲ್ಸರಿಗೆ ಟರ್ನ್ ಆಗಿ ಅದಾದ್ಮೇಲೆ ಗ್ಯಾಂಗ್ರಿನಿಗೆ ಟರ್ನ್ ಆಗಿರುತ್ತೆ, ಆಮೇಲೆ ಆಂಪ್ಯುಟೇಟ್ ಮಾಡ್ತಾ ಹೋಗ್ತಾರೆ, ಅದು ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ರಿಕರೆನ್ಸಿ ನಾವು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಸೊ ಇದು ಕೂಡ ಅಲ್ಸರೇಷನ್ ಅಥವಾ ಇದು ಕೂಡ ಒನ್ ಆಫ್ ದ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ಡಯಾಬಿಟಿಕ್ ಫೂಟ್ ಅಲ್ಸರ್ ಒನ್ ಆಫ್ ದ ಮೇಜರ್ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಇದ್ದಾಗ ಈ ಒಂದು ಸಮಸ್ಯೆಗಳು ಕಂಡು ಬರುತ್ತೆ ಅಂತ ಹೇಳ್ಬೋದು. ಬಟ್ ಇನ್ನು ಕೆಲವೊಬ್ಬರಲ್ಲಿ ಕಂಟ್ರೋಲ್ ಅಲ್ಲಿ ಇದ್ರೂ ಕೂಡ ಸಮಸ್ಯೆಗಳು ಕಂಡು ಬರುತ್ತೆ ಅನ್ನೋದಾದ್ರೆ ಯಾಕೆ ಅಂತ. ಸೊ ಈಗ ನಾವೇನು ನೋಡ್ತಾ ಇದ್ದೀವಿ, ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಲ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗಿರುತ್ತೆ. ಸೊ ಆಟೋಮೆಟಿಕ್ ಆಗಿ ಕೆಲವೊಂದು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತಗೊಂಡಾಗ ಅವರಲ್ಲಿ ರಕ್ತದಲ್ಲಿ ನಾವು ನೋಡಿದಾಗ ವ್ಯಾಲ್ಯೂಸ್ ನಾರ್ಮಲ್ ಇರುತ್ತೆ, ಬಟ್ ಸಿಂಪ್ಟಮ್ಯಾಟಿಕ್ ರಿಲೀಫ್ ಅನ್ನೋದು ಇರಲ್ಲ. ಸೊ ಬೇಸಿಕ್ಲಿ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಸೊ ಅವರಲ್ಲಿ ಶುಗರ್ ಲೆವೆಲ್ಸ್ ಚೆಕ್ ಮಾಡಿದಾಗ ನಾರ್ಮಲ್ ವ್ಯಾಲ್ಯೂಸ್ ಅಲ್ಲಿ ಇರುತ್ತೆ ಅಥವಾ ಬಾರ್ಡರ್ ಲೈನ್ ಅಲ್ಲಿ ಇರುತ್ತೆ, ಬಟ್ ಆದರೂ ಕೂಡ ಅವರಲ್ಲಿ ಪಾದ ಉರಿ ಆಗೋದು, ಜೋಮ್ ಹಿಡಿತಾ ಹೋಗೋದು, ಯೂರಿನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗೋದು, ಸುಸ್ತಾಗ್ತಾ ಹೋಗೋದು, ಸ್ಕಿನ್ ಕಂಪ್ಲೇಂಟ್ಸ್ ಜಾಸ್ತಿ ಆಗ್ತಾ ಹೋಗೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಬೇಸಿಕ್ಲಿ ಅವ್ರ ದೇಹದಲ್ಲಿ ನ್ಯಾಚುರಲ್ ಆಗಿ ಇನ್ಸುಲಿನ್ ಉತ್ಪತ್ತಿ ಆಗ್ತಿಲ್ಲ, ಆ್ಯಂಡ್ ಬೇಸಿಕ್ಲಿ ನ್ಯಾಚುರಲ್ ಆಗಿ ಮೆಟಾಬಾಲಿಕ್ ಫಂಕ್ಷನ್ಸ್ ಆಗ್ತಿಲ್ಲ. ಸೊ ದೇಹಕ್ಕೆ ಎಷ್ಟು ನ್ಯೂಟ್ರಿಷನ್ ಅಗತ್ಯ ಇರುತ್ತೆ ಅಷ್ಟು ನ್ಯೂಟ್ರಿಷನ್ ರೀಚ್ ಆಗ್ತಾ ಇಲ್ಲ. ಸೊ ಅದು ಹಾರ್ಟಿಗಾಗಿರ್ಬೋದು ಅಥವಾ ಯಾವುದೇ ರೀತಿಯ ಸೆಲ್ಸ್ ಆಗಿರ್ಬೋದು, ಬಿಕಾಸ್ ಪ್ರತಿಯೊಂದು ಆರ್ಗನ್ ಕೂಡ ಸೆಲ್ಸ್ ಇಂದ ಫಾರ್ಮ್ ಆಗಿರುತ್ತೆ. ಸೊ ಮೇನ್ ಆಗಿ ಸೆಲ್ಯುಲಾರ್ ಲೆವೆಲ್ ಬಗ್ಗೆ ನಾವು ಮಾತಾಡಿದಾಗ, ಸೊ ಸೆಲ್ಸ್ ಅಲ್ಲಿ ಆ ಕ್ವಾಲಿಟಿ ಆಫ್ ಸೆಲ್ಸ್ ಇಂಪ್ರೂವೈಸೇಷನ್ ಆಗ್ತಿಲ್ಲ. ಸೊ ಅದರಿಂದ ಎಷ್ಟೋ ಜನ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಪವರ್ ತುಂಬಾ ಡೌನ್ ಆಗ್ತಿರುತ್ತೆ, ಆ್ಯಂಡ್ ಅದ್ರ ಜೊತೆಗೆ ಅವರಲ್ಲಿ ಪದೇ ಪದೇ ಅಲರ್ಜಿ ಇಶ್ಯೂಸ್ ಕಾಣಿಸ್ಕೊಳ್ತಾ ಹೋಗೋದು, ಪದೇ ಪದೇ ಸ್ಕಿನ್ ಕಂಪ್ಲೇಂಟ್ಸ್ ಕಾಣಿಸ್ಕೊಳ್ತಾ ಹೋಗೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಮೇನ್ ಆಗಿ ನ್ಯಾಚುರಲ್ ಇನ್ಸುಲಿನ್ ಪ್ರೊಡಕ್ಷನ್ ಆಗದೇ ಇರೋ ಕಾರಣದಿಂದ, ಆ್ಯಂಡ್ ಅವ್ರ ದೇಹಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗದೇ ಇರೋ ಕಾರಣದಿಂದ, ಆ್ಯಂಡ್ ಒನ್ಸ್ ಅಗೇನ್ ಈಗ ಅಕಸ್ಮಾತ್ ಅವ್ರು ಏನಾದ್ರು ಮೆಡಿಕೇಶನ್ ತೊಗೊಂಡಿದ್ರೆ ಒನ್ಸ್ ಅದನ್ನ ಸ್ಟಾಪ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಶೂಟ್ ಅಪ್ ಆಗುತ್ತೆ ಶುಗರ್ ಲೆವೆಲ್ಸ್. ಸೊ ಇದೇನು ಇಂಡಿಕೇಟ್ ಮಾಡ್ತಿದ್ರೆ ಪ್ಯಾಂಕ್ರಿಯಸ್ ಮೂಲಕ ಇನ್ಸುಲಿನ್ ಅವ್ರ ದೇಹಕ್ಕೆ ಎಷ್ಟು ಬೇಕು ಪ್ರೊಡ್ಯೂಸ್ ಆಗ್ತಿಲ್ಲ. ಸೊ ಇದರಿಂದ ಅವರಲ್ಲಿ ಸಿಂಪ್ಟಮ್ಯಾಟಿಕ್ ರಿಲೀಫ್ ಕೂಡ ಇಲ್ಲ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಕೆಲವೊಬ್ಬರಲ್ಲಿ ಇರುವಂತಹ ಒಂದು ಪ್ರಶ್ನೆ ಅಂತಂದ್ರೆ ಸಕ್ಕರೆ ಕಾಯಿಲೆ ಅಂತಂದ್ರೆ ಸಕ್ಕರೆ ತಿಂದ್ರೆ ಮಾತ್ರ ಬರುತ್ತೆ, ಸ್ವೀಟ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ಬರುತ್ತೆ ಅಂತ ಸಾಕಷ್ಟು ಜನ ಅನ್ಕೊಳ್ತಾರೆ. ಏನನ್ ಸಕ್ಕರೆ ಜಾಸ್ತಿ ತಿನ್ನೋಲ್ಲ, ನಂಗೆ ಸಕ್ಕರೆ ಕಾಯಿಲೆ ಬಂದ್ಬಿಡುತ್ತೆ, ಸ್ವೀಟ್ಸ್ ಕಮ್ಮಿ ಮಾಡಬೇಕು, ಅವಾಯ್ಡ್ ಮಾಡಬೇಕು ಅಂತ. ಬಟ್ ಇಟ್ಸ್ ನಾಟ್ ಲೈಕ್ ಸಕ್ಕರೆ ತಿಂದ ತಕ್ಷಣ ಅಥವಾ ಸ್ವೀಟ್ಸ್ ತಿಂದ ತಕ್ಷಣ ಸಕ್ಕರೆ ಕಾಯಿಲೆ ಬಂದ್ಬಿಡುತ್ತೆ ಅಂತ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಹೌದು, ಈಗ ಎಷ್ಟೋ ಜನ ಮಿಸ್ ಪರ್ಸೆಪ್ಷನ್ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಶುಗರ್ ಜಾಸ್ತಿ ತಿಂತಾರೆ, ಅವ್ರಿಗೆ ಡಯಾಬಿಟಿಸ್ ಬರಲೇಬೇಕು ಅಂತ ಏನಿಲ್ಲ. ಸೊ ಮೊದಲನೇದಾಗಿ ಯಾವಾಗ ನಮ್ಮ ಲೈಫ್ ಸ್ಟೈಲ್ ಕರೆಕ್ಟಾಗಿ ಇರಲ್ಲ,
ಬಿಕಾಸ್ ಏನಕ್ಕೆ ನಾವು ಸಕ್ಕರೆ ಕಾಯಿಲೆ ಅಂತೀವಂದ್ರೆ ದೇಹದ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನಾವು ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ. ಈಗ ಸಕ್ಕರೆ ಅಂಶ ತಿನ್ನೋದ್ರಿಂದ ಯಾರಿಗೂ ಡಯಾಬಿಟಿಸ್ ಬರಲ್ಲ, ಬಟ್ ಡಯಾಬಿಟಿಸ್ ಇದ್ದವರು ಸಕ್ಕರೆ ಅಂಶ ತಗೊಂಡಾಗ ಶೂಟ್ ಅಪ್ ಆಗ್ತಾ ಹೋಗುತ್ತೆ. ಏನಕ್ಕೆ ಅಂದ್ರೆ ಆ ಗ್ಲೂಕೋಸ್ ಏನಿರುತ್ತೆ ಸೊ ಅದನ್ನ ಕಂಪೆನ್ಸೇಟ್ ಮಾಡೋಕೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಿದೆ, ಅದು ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇದೆ. ಸೊ ಅದರಿಂದ ಏನಾಗ್ತಿದೆ, ಅವ್ರಿಗೆ ಶುಗರ್ ಲೆವೆಲ್ಸ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಹೋಗ್ತಿದೆ. ಸೊ ಮೇನ್ ಆಗಿ ಸಕ್ಕರೆ ತಿನ್ನೋದ್ರಿಂದ ಯಾರಿಗೂ ಡಯಾಬಿಟಿಸ್ ಬರಲ್ಲ. ಸೊ ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್ ಆಗಿರ್ಬೋದು, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು, ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಅಥವಾ ಇನ್ ಕೆಲವೊಬ್ರಿಗೆ ಡ್ರಗ್ ಇಂಡ್ಯೂಸ್ ಡಯಾಬಿಟಿಸ್, ನಾನಾಗಲೇ ಹೇಳ್ದಂಗೆ. ಸೊ ಎಷ್ಟೋ ಜನ ತುಂಬ ಮೆಡಿಕೇಶನ್ಸ್ ತೊಗೊತಾ ಇರ್ತಾರೆ, ಒಂದು ಸಿಂಪಲ್ ಅಲರ್ಜಿಕ್ ಅಲರ್ಜಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಸೈಕೋಟ್ರೋಪಿಕ್ ಡ್ರಗ್ಸ್ ಆಗಿರ್ಬೋದು, ಡ್ರಗ್ ಡಿಪೆಂಡೆನ್ಸಿ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ರೀತಿ ಅಥವಾ ಕೆಲವೊಬ್ರು ಡಿಪ್ರೆಷನ್ ಒಳಗಾಗಿರ್ತಾರೆ, ಸೊ ಆಂಟಿ ಡಿಪ್ರೆಸೆನ್ಸ್ ತೊಗೊಳ್ತಾ ಇರ್ತಾರೆ. ಸೊ ಈ ರೀತಿ ಮೆಡಿಕೇಶನ್ಸ್ ತುಂಬ ವರ್ಷಗಟ್ಟಲೆ ತೊಗೊಳ್ತಾ ಹೋದಾಗ ಸೊ ಆಟೋಮೆಟಿಕ್ ಆಗಿ ಅವರಲ್ಲಿ ಡಯಾಬಿಟಿಸ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಬಿಕಾಸ್ ನಾವೀಗ ಒಂದು ಸಿಂಪಲ್ ಪೇನ್ ಕಿಲ್ಲರ್ ತೊಗೊಂಡ್ರು ಕೂಡ ಆ ಟಾಕ್ಸಿನ್ಸ್ ಏನಿರುತ್ತೆ ಅದು ನಮ್ಮ ಲಿವರ್ ಮೇಲೆ ಪರಿಣಾಮ ಬೀಳ್ತಿರುತ್ತೆ. ಈಗ ಎಷ್ಟೋ ಜನ ನಾವು ನೋಡಿರ್ತೀವಿ, ಒಂದು ಪೇನ್ ಕಿಲ್ಲರ್ ತೊಗೊಂಡ ತಕ್ಷಣ ಅವ್ರಿಗೆ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ, ಅಥವಾ ಒಂದು ಆಂಟಿಬಯೋಟಿಕ್ಸ್ ತೊಗೊಂಡ ತಕ್ಷಣ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಇದೇನು ಇಂಡಿಕೇಟ್ ಮಾಡ್ತಿದೆ ಅಂದ್ರೆ, ಒಂದು ಆ ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿ ಹಾಗೆ ಉಳ್ಕೊಳ್ತಾ ಹೋಗುತ್ತೆ. ಈಗ ಒಂದು ಸಿಂಪಲ್ ಪೇನ್ ಕಿಲ್ಲರ್ ತೊಗೊಂಡಾಗಲೇ ಆ ಟಾಕ್ಸಿನ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಕೂಡ ನಮ್ಮ ಲಿವರ್ ಅಲ್ಲಿ ಉಳ್ಕೊಳ್ತಾ ಹೋಗುತ್ತೆ. ಸೊ ನಮ್ಮ ದೇಹಕ್ಕೆ ಆ ಕ್ರೂಡ್ ಫಾರ್ಮ್ನ ಬ್ರೇಕ್ ಡೌನ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ತುಂಬ ವರ್ಷದಿಂದ ಈ ರೀತಿ ಮೆಡಿಕೇಶನ್ ತಗೊಂಡಾಗ್ಲೂ ಕೂಡ ಡಯಾಬಿಟಿಸ್ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಇದನ್ನ ನಾವು ಡ್ರಗ್ ಇಂಡ್ಯೂಸ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಎಸ್ ಡಾಕ್ಟರ್, ಖಂಡಿತ ನೀವು ಹೇಳಿದ ಹಾಗೆ ಇತ್ತೀಚೆಗೆ ಒಂಥರ ಸೆನ್ಸಿಟಿವಿಟಿ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು, ಅಥವಾ ಇಮ್ಯುನಿಟಿ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು. ಚಿಕ್ಕ ಪುಟ್ಟ ಸಮಸ್ಯೆಗಳು ಕಂಡು ಬಂದ್ರು ಕೂಡ, ಕೋಲ್ಡ್ ಆಗಿರ್ಬೋದು ಅಥವಾ ಫೀವರ್ ಜ್ವರ ಬಂದಿದ್ದಾಗಿರ್ಬೋದು, ತಕ್ಷಣಕ್ಕೆ ಅವ್ರಿಗೆ ಪರಿಹಾರ ಬೇಕು ಅಂತ ಯಾವುದೇ ರೀತಿ ಸಲಹೆಗಳನ್ನು ಪಡ್ಕೊಳ್ಳೋದೆ ವೈದ್ಯರಿಂದ ಮೆಡಿಕೇಶನ್ಸ್ ಮಾಡ್ತಾ ಹೋಗ್ತಾರೆ. ಸೊ ಅದರಿಂದ ಕೂಡ ಸಾಕಷ್ಟು ಅಡ್ಡಪರಿಣಾಮಗಳಾಗಬಹುದು ಅಂತ. ಇನ್ನು ಇತರೆ ಕಾಯಿಲೆಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ನೀವು ಹೇಳಿದ್ರಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಕೂಡ ಸಾಕಷ್ಟು ಸಮಸ್ಯೆಗಳು ಉಳ್ಕೊಳ್ತಾ ಇರುತ್ತೆ ಅಂತ. ಸೊ ಹಾಗೆ ಬಂದಂತ ನಾನಾ ರೀತಿಯ ಸಮಸ್ಯೆಗಳು ಅಥವಾ ಕಾಯಿಲೆಗಳಿಂದ ಕೂಡ ಈ ರೀತಿ ಸಕ್ಕರೆ ಕಾಯಿಲೆ ಹುಟ್ಕೊಳ್ಳುವಂತ ಚಾನ್ಸಸ್ ಇರುತ್ತಾ ಅಂತ. ಹೌದು, ಖಂಡಿತ. ಬಿಕಾಸ್ ಈಗಿರೋ ಲೈಫ್ ಸ್ಟೈಲ್ ಅಲ್ಲಿ ಅಂಡ್ ಮಹಿಳೆಯರಲ್ಲಿ ಏನಾಗ್ತಿದೆ, ಮೇನ್ ಆಗಿ ಹೈಪೋಥೈರಾಯ್ಡಿಸಮ್ ಮತ್ತೆ PCOD ತುಂಬಾ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಸೊ ಯಾವಾಗ ಹೈಪೋಥೈರಾಯ್ಡ್ ಇರುತ್ತೆ, ಮೇನ್ ಆಗಿ ಅದನ್ನ ಅಂಡರ್ ಆಕ್ಟಿವ್ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ಇವರಲ್ಲಿ ಏನಾಗುತ್ತೆ, ದೇಹದಲ್ಲಿ ಎಲ್ಲ ಫಂಕ್ಷನ್ಸ್ ಸ್ಲೋ ಆಗುತ್ತೆ. ಸೊ ಈಗ ನಾವು ನೋಡಿರೋ ಹೈಪೋಥೈರಾಯ್ಡ್ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ಅವ್ರ ಥಿಂಕಿಂಗ್ ಕೆಪಾಸಿಟಿಯಿಂದ ಹಿಡಿದು ದೇಹದ ಎಲ್ಲ ಫಂಕ್ಷನ್ಸ್ ಸ್ಲೋ ಆಗ್ತಾ ಹೋಗುತ್ತೆ. ಸೊ ಅವ್ರ ಮೆಮೊರಿ ಪವರ್ ಆಗಿರ್ಬೋದು, ಜೊತೆಗೆ ಅವ್ರ ಡೈಜೆಷನ್ ಆಗಿರ್ಬೋದು, ಸೊ ಅದೇ ರೀತಿ ವೇಟ್ ಗೇನ್ ಕೂಡ ಆಗ್ತಾ ಹೋಗುತ್ತೆ. ಸೊ ಈಗ ಎಷ್ಟೋ ಜನ ಹೈಪೋಥೈರಾಯ್ಡ್ ಪೇಷಂಟ್ಸ್ ಅಥವಾ PCOD ಪೇಷಂಟ್ಸ್, ನಾನು ತುಂಬ ಕಡಿಮೆ ತಿಂತೀನಿ ಆದರೂ ಕೂಡ ನಾನು ತುಂಬ ದಪ್ಪ ಆಗ್ತಾ ಇದ್ದೀನಿ, ಸೊ ಹೊಟ್ಟೆ ಹತ್ರ ಆಗಿರ್ಬೋದು ಎಲ್ಲ ರೀತಿಯ ಎಕ್ಸಸೈಸ್ ಮಾಡ್ತಿದ್ರು ಕೂಡ ನಂಗೆ ವೇಟ್ ಗೇನ್ ಆಗ್ತಿದೆ, ಸೊ ಅನ್ವಾಂಟೆಡ್ ಫ್ಯಾಟ್ ಡೆಪಾಸಿಟ್ ಆಗ್ತಿದೆ ಅಂತ ಹೇಳ್ತಿರ್ತಾನೆ. ಸೊ ಮೇನ್ ಆಗಿ ಯಾವಾಗ ಹೈಪೋಥೈರಾಯ್ಡ್ ಇರುತ್ತೆ ಅವರಲ್ಲಿ ಮೆಟಾಬಾಲಿಕ್ ಫಂಕ್ಷನ್ಸ್ ತುಂಬ ಸ್ಲೋ ಆಗ್ತಾ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಹಾರ್ಮೋನ್ಸ್ ಕೂಡ ಇಂಪ್ಲೈ ಆಗುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಹಾರ್ಮೋನ್ಸ್ ಕೆಲಸ ಏನಂದ್ರೆ ಟಾರ್ಗೆಟ್ ಆರ್ಗನ್ಸ್ ಅಂತ ಇರುತ್ತೆ, ಅದ್ರ ಫಂಕ್ಷನ್ಸ್ನ ಎನ್ಹ್ಯಾನ್ಸ್ ಮಾಡ್ತಾ ಹೋಗೋದು. ಬಟ್ ಯಾವಾಗ ಹಾರ್ಮೋನ್ಸಲ್ಲೇ ವ್ಯತ್ಯಾಸ ಆಗ್ತಾ ಹೋಗುತ್ತೆ, ಈಗ ಒನ್ಸ್ ಅಗೇನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅಂದಾಗ, ಸೊ ಈಗ ಗರ್ಭಕೋಶದಲ್ಲಿ ಗಡ್ಡೆ ಬೆಳೀತಾ ಹೋಗೋದು ಈ ರೀತಿ ಕೂಡ ನಾವು ನೋಡ್ತಾ ಇದ್ದೀವಿ. ಫೈಬ್ರಾಯ್ಡ್ಸ್ ಆಗಿರ್ಬೋದು ಅಥವಾ ಅಡಿನೋಮಯೋಸಿಸ್ ಆಗಿರ್ಬೋದು, ಸೊ ಈ ರೀತಿ ಕಾಂಪ್ಲಿಕೇಶನ್ಸ್ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಹಾರ್ಮೋನ್ಸ್ ಖಂಡಿತ ಇಂಪ್ಲೈ ಆಗ್ತಾ ಹೋಗುತ್ತೆ. ಆ್ಯಂಡ್ ಯಾವಾಗ ಹೈಪೋಥೈರಾಯ್ಡ್ ಇರುತ್ತೆ ಜೊತೆಗೆ PCOD ಇರುತ್ತೆ, ಸೊ ಅವರಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಮೇನ್ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ನ ನಾವು ನೋಡ್ತಾ ಇದ್ದೀವಿ, ಅಂದರೆ ಇನ್ಸುಲಿನ್ ಉತ್ಪತ್ತಿ ಆಗ್ತಿದೆ ಬಟ್ ಅದಕ್ಕೆ ರೆಕಗ್ನೈಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಆ್ಯಂಡ್ ರೆಸಿಸ್ಟೆನ್ಸ್ ಅನ್ನೋದು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಅವ್ರಿಗೆ ಡಯಾಬಿಟಿಸ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ, ಜೊತೆಗೆ ಅವರಲ್ಲಿ ವೇಟ್ ಗೇನ್ ಕೂಡ ಆಗ್ತಿರುತ್ತೆ. ಸೊ ಇದು ಕೂಡ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ಆ್ಯಂಡ್ ಒನ್ಸ್ ಅಗೇನ್ ಯಾವುದೇ ರೀತಿಯ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಬಂದಾಗ, ಸೊ ಖಂಡಿತವಾಗಿ ಆಲ್ಮೋಸ್ಟ್ 90% ಆಫ್ ಕೇಸಸಲ್ಲಿ ಮೆಂಟಲ್ ಸ್ಟ್ರೆಸ್ ಅಥವಾ ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ. ಸೊ ಯಾವುದೇ ರೀತಿಯ ಮೆಂಟಲ್ ಸ್ಟ್ರೆಸ್ ಇದ್ದಾಗ ನಮ್ಮ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಅದರ ಮೂಲಕ ಪಾಸಿಟಿವ್ ಎಫೆಕ್ಟ್ ಕೂಡ ಇರುತ್ತೆ, ನೆಗೆಟಿವ್ ಎಫೆಕ್ಟ್ ಕೂಡ ಇರುತ್ತೆ. ಸೊ ಈಗ ಎಷ್ಟೋ ಜನ ತುಂಬ ಖುಷಿ, ಈಗ ಫಾರ್ ಎಕ್ಸಾಂಪಲ್ ತುಂಬ ಖುಷಿಯಾಗಿದ್ದಾಗ ಕೆಲವೊಂದು ಪಾಸಿಟಿವ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ತುಂಬ ಬೇಜಾರಾದಾಗ ಕೆಲವೊಂದು ನೆಗೆಟಿವ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಆ್ಯಂಡ್ ಅದರದೇ ಆದ ಎಫೆಕ್ಟ್ ನಮ್ಮ ದೇಹದಲ್ಲಿ ಇದ್ದೇ ಇರುತ್ತೆ. ಸೊ ಇದು ಕೂಡ ಒನ್ ಆಫ್ ದ ಮೇನ್ ರೀಸನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಒನ್ಸ್ ಅಗೇನ್ ಈಗ ಕೆಲವೊಬ್ಬರಲ್ಲಿ ಏನಾಗುತ್ತೆ, ಯಾವುದೇ ರೀತಿಯ ಸಿಂಪ್ಟಮ್ಸ್ ಇರಲ್ಲ, ಬಟ್ ಅವರಲ್ಲಿ ಸ್ಕಿನ್ ಕಂಪ್ಲೇಂಟ್ಸ್ನ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ಈಗ ಡಯಾಬಿಟಿಕ್ ಪೇಷೆಂಟ್ಸಲ್ಲೂ ಕೂಡ ಅದೇ ಆಗ್ತಿರುತ್ತೆ, ಅವರಲ್ಲಿ ಪದೇ ಪದೇ ಸ್ಕಿನ್ ಅಲರ್ಜಿಸ್ ಕಾಣಿಸ್ತಾ ಹೋಗೋದು, ಅಥವಾ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ಸ್ ಆಗ್ತಾ ಹೋಗೋದು, ಅಥವಾ ಇನ್ನು ಕೆಲವೊಬ್ಬರಲ್ಲಿ ಯಾವುದೇ ರೀತಿಯ ಕ್ಲಾಸಿಕಲ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರಲ್ಲ, ಅಂದರೆ ಪಾಲಿಯೂರಿಯಾ ಆಗಿರ್ಬೋದು,
ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿ ಆಫ್ ಯೂರಿನ್, ಪಾಲಿಫೇಜಿ ಆಗಿರ್ಬೋದು, ಅಂದರೆ ತುಂಬ ಹಸಿವು ಆಗ್ತಾ ಹೋಗೋದು, ತುಂಬ ತಿನ್ನಬೇಕು ಅಂತ ಅನಿಸ್ತಾ ಹೋಗೋದು. ಸೊ ಅಥವಾ ಪಾಲಿಡಿಪ್ಸಿಯಾ ಆಗಿರ್ಬೋದು, ಅಂದರೆ ತುಂಬ ಬಾಯರಿಕೆ ಆಗ್ತಾ ಹೋಗೋದು. ಈ ರೀತಿ ಯಾವುದೇ ರೀತಿಯ ಸಿಮ್ಟಮ್ಸ್ ಇರಲ್ಲ, ಬಟ್ ಅವರಲ್ಲಿ ಸ್ಕಿನ್ ಪಿಗ್ಮೆಂಟೇಷನ್ಸ್ ಆಗ್ತಾ ಹೋಗುತ್ತೆ, ಹೈಪರ್ ಪಿಗ್ಮೆಂಟೆಡ್ ಸ್ಕಿನ್ಸ್ ಆಗಿರ್ಬೋದು ಅಥವಾ ಸ್ಕಿನ್ ಡ್ರೈನೆಸ್ ಆಗ್ತಾ ಆಗಿರ್ಬೋದು. ಸೊ ಅವಾಗ ಡಯಾಬಿಟಿಸ್ ಅಥವಾ ಶುಗರ್ ಲೆವೆಲ್ಸ್ ಚೆಕ್ ಮಾಡಿದಾಗ ಶುಗರ್ ಲೆವೆಲ್ಸ್ ಶೂಟ್ ಅಪ್ ಆಗಿರುತ್ತೆ ಅಥವಾ ಬಾರ್ಡರ್ ಲೈನಲ್ಲಿ ಇರುತ್ತೆ, ಅಂದರೆ ಸ್ಕಿನ್ನಲ್ಲಿ ಕಪ್ ಕಪ್ ಚುಕ್ಕೆಗಳ ಥರ ಆಗೋದು, ಫೇಸಲ್ಲಿ ಚುಕ್ಕೆಗಳ ಥರ ಆಗೋದು. ಸೊ ಇದು ಕೂಡ ಎಲ್ಲೋ ಒಂದು ಕಡೆ ರೀಸನ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇದು ಬೇಸಿಕಲಿ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ನಾವು ಹೇಳ್ಬೋದು, ಅಂದರೆ ಇತ್ತೀಚಿನ ದಿನಗಳಲ್ಲಿ ನೋಡೋದಕ್ಕೆ ಹೋದರೆ. ಬಟ್ ನಾವು ಹೇಳಿದಾಗೆ ವ್ಯಾಯಾಮ ಸರಿ ಇರಬೇಕು ಆ್ಯಂಡ್ ಆಹಾರ ಪದ್ಧತಿ ಸರಿ ಇರಬೇಕು, ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಸಮಸ್ಯೆಗಳಿಂದ ಈ ರೀತಿ ಕಾಯಿಲೆಗಳಿಂದ ದೂರ ಇರಬಹುದು ಅಂತ. ಬಟ್ ಸಾಕಷ್ಟು ಜನಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ, ವ್ಯಾಯಾಮ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಆಲ್ರೆಡಿ ಐ ಆಮ್ ವರ್ಕಿಂಗ್ ಫಾರ್ 9 hours, ಅಥವಾ ನಾನು ಬೈ ವಾಕ್ ಹೋಗ್ತಾ ಇದ್ದೀನಿ, ಅಥವಾ ಹೋಮ್ ಮೇಕರ್ಸ್ ಆಗಿದ್ರೆ ಮನೆಯಲ್ಲೇ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಅದರಿಂದಲೇ ನನಗೆ ವ್ಯಾಯಾಮ ಆಗು ಹೋಗ್ಬಿಡತ್ತೆ ಅಂತ. ಬಟ್ ನಾವು ವ್ಯಾಯಾಮಕ್ಕೆ ಅಂತ ಕೊಡೋ ಟೈಮಿಂಗೇ ಬೇರೆ, ಅಥವಾ ಬೇರೆ ಮಾಡೋ ಕೆಲಸಗಳಲ್ಲಿ ವ್ಯಾಯಾಮ ಆಗ್ತಿದೆ ಅಂತ ಅನ್ಕೊಳ್ಳೋದೇ ಬೇರೆ. ಸೊ ವ್ಯಾಯಾಮಕ್ಕೆ ಕೊಡೋ ಟೈಮಿಂಗ್ ಎಷ್ಟಿರಬೇಕು ಆ್ಯಂಡ್ ವ್ಯಾಯಾಮದಿಂದ ನಮಗೆ ಬರುವಂಥ ಸಮಸ್ಯೆಗಳಿಂದ ಯಾವ ರೀತಿ ದೂರ ಇರಬಹುದು ಅಂತ. ಸೊ ಯೂಶ್ವಲಿ ಯಾವುದೇ ರೀತಿಯ ಫಿಸಿಕಲ್ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಬೆಳೀತಾ ಹೋಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಸೆಲ್ಸ್ ಆಕ್ಟಿವ್ ಆಗಿರಬೇಕು. ಯಾವಾಗ ಸೆಲ್ಸ್ ಆಕ್ಟಿವ್ ಆಗಿರುತ್ತೆ ಆರ್ಗನ್ ಫಂಕ್ಷನಿಂಗ್ ಚೆನ್ನಾಗಿರುತ್ತೆ, ಬಿಕಾಸ್ ಆರ್ಗನ್ ಫಾರ್ಮ್ ಆಗೋದೇ ಸೆಲ್ಸಿಂದ. ಸೊ ಈಗ ಸೆಲ್ಸ್ ಆಕ್ಟಿವ್ ಆಗಿರಬೇಕು ಅಂದಾಗ ಹಾರ್ಮೋನ್ಸ್ ಕರೆಕ್ಟಾಗಿ ರಿಲೀಸ್ ಆಗಬೇಕಾಗತ್ತೆ, ಆ್ಯಂಡ್ ಒನ್ಸ್ ಅಗೇನ್ ಹಾರ್ಮೋನ್ಸ್ ಕರೆಕ್ಟಾಗಿ ರಿಲೀಸ್ ಆಗಬೇಕು ಅಂದಾಗ ದೇಹದಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಇರಬೇಕು. ಬಿಕಾಸ್ ಈಗ ಎಷ್ಟೋ ಜನ ಹೇಳ್ತಾರೆ ನನಗೆ ಟೈಮ್ ಇರಲ್ಲ. ಸೊ ಆಬ್ವಿಯಸ್ಲಿ ಈಗ ಅರ್ಲಿ ಮಾರ್ನಿಂಗ್ ಶಿಫ್ಟ್ ಅಂತ ಇರುತ್ತೆ ಅಥವಾ ನೈಟ್ ಶಿಫ್ಟ್ ಅಂತ ಇರುತ್ತೆ. ಸೊ ಡೇ ಟು ಡೇ ರುಟೀನೇ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವೇನು ಗಮನಿಸ್ಬೇಕಂದ್ರೆ ಲ್ಯಾಕ್ ಆಫ್ ಸ್ಲೀಪ್ ಅಥವಾ ಸ್ಲೀಪ್ ಡಿಪ್ರೈವೇಷನಿಂದ ಕೂಡ ಕೆಲವೊಬ್ಬರಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದರೆ ಈಗ ತುಂಬ ಕಡಿಮೆ 6 hours ಅವರು ನಿದ್ದೆ ಮಾಡಿದಾಗ, ಸೊ ಮಿನಿಮಮ್ ಅಂದರೆ ಈಗ 1 or 2 hours, ಕೆಲವರು 3-4 hours ಅಷ್ಟೇ ಮಲಗ್ತಿರ್ತಾರೆ. ಸೊ ಬೇಸಿಕ್ಲಿ ಈಗ 10 PM ಇಂದ 4 AM ಏನಿರುತ್ತೆ, ಸೊ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ರೆಸ್ಟ್ ಇಸ್ ಅ ಮಸ್ಟ್ ಅಂತಲೇ ಹೇಳಬೇಕು. ಸೊ ಏನಕ್ಕೆ ಅಂದರೆ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಅಥವಾ ನಮ್ಮ ದೇಹ ಯಾವಾಗ ರೆಸ್ಟಲ್ಲಿ ಇರುತ್ತೆ ನೈಟಲ್ಲಿ, ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಆ್ಯಂಡ್ ಈ ಹಾರ್ಮೋನ್ಸ್ ನಮ್ಮ ದೇಹದ ಫಂಕ್ಷನ್ಸ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸೊ ಈಗ ಟಾರ್ಗೆಟ್ ಓರಿಯೆಂಟೆಡ್ ಲೈಫ್ ಸ್ಟೈಲ್ ಆಗಿರೋದ್ರಿಂದ ಏನಾಗ್ತಿದೆ, ಸೊ ಸ್ಲೀಪ್ ಡಿಪ್ರೈವೇಷನ್ ತುಂಬ ಕಾಮನ್ ಆಗಿ ನೋಡ್ತಿದ್ದೀವಿ. ಸೊ ಇದರಿಂದ ಮತ್ತೆ ಅವರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಅಥವಾ ಸೆಲ್ಸ್ ತುಂಬ ವೀಕ್ ಆಗ್ತಾ ಹೋಗೋದು, ಕ್ವಾಲಿಟಿ ಆಫ್ ಸೆಲ್ಸ್ ತುಂಬ ಡಿಟೋರಿಯೇಟ್ ಆಗ್ತಾ ಹೋಗೋದು. ಸೊ ಇನಿಷಿಯಲಿ ಅವ್ರು ತುಂಬ ವರ್ಕ್ ಓರಿಯೆಂಟೆಡ್ ಆಗಿರೋದ್ರಿಂದ ಸೊ ಆ ಕ್ಷಣ ಅವ್ರಿಗೆ ಗಮನಿಸಿರಲ್ಲ, ಬಟ್ ಅದೇ ವರ್ಕ್ ಅದೇ ರೀತಿ ಹಾಗೆ ಕಂಟಿನ್ಯೂ ಆಗ್ತಾ ಹೋದಾಗ ವಿತಿನ್ ಅ ಸ್ಪ್ಯಾನ್ ಆಫ್ 3 to 4 years ದೇಲ್ ಎಂಡ್ ಅಪ್ ವಿತ್ ಎನಿ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಅದು ಆಟೋಇಮ್ಯೂನ್ ಡಿಸಾರ್ಡರ್ಸ್ ಕೂಡ ಆಗಿರ್ಬೋದು ಅಥವಾ ಮೆಟಾಬಾಲಿಕ್ ಡಿಸಾರ್ಡರ್ಸ್ ಕೂಡ ಆಗಿರ್ಬೋದು. ಸೊ ಸ್ಲೀಪ್ ಡಿಪ್ರೈವೇಷನ್ ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ ಅಂತಲೇ ಹೇಳ್ಬೋದು. ಈಗ ಎಷ್ಟೋ ಜನ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿರುತ್ತೆ, ITs ಅಲ್ಲಿ ವರ್ಕ್ ಮಾಡಿರ್ತಾರೆ, ಸೊ ಅವ್ರಿಗೆ ವರ್ಕ್ ಲೋಡ್ ಜಾಸ್ತಿ ಇರೋದ್ರಿಂದ ನನಗೆ ಟೈಮ್ ಇಲ್ಲ ಅಥವಾ ಟೈಮ್ ಕನ್ಸ್ಟ್ರೈನ್ ಇದೆ ಅಂತ ಹೇಳ್ತಾರೆ. ಸೊ ಮೇನ್ ಆಗಿ ನಮಗೆ ಅಂತ ಮಿನಿಮಮ್ ಅನ್ನೋ 30 minutes ಇಟ್ಕೊಳ್ಳೋದು ತಪ್ಪೇನಿಲ್ಲ ಅಂತಲೇ ಹೇಳ್ಬೋದು. ಸೊ ಮಿನಿಮಮ್ ಅನ್ನೋ 1 hour ವರ್ಕೌಟ್ ಮಾಡೋದ್ರಿಂದ, ಸೊ ಅದು ಯೋಗ ಆಗಿರ್ಬೋದು, ಜಿಮ್ಮಿಂಗ್ ಆಗಿರ್ಬೋದು, ಎರೋಬಿಕ್ಸ್ ಆಗಿರ್ಬೋದು. ಸೊ ಅರ್ಲಿ ಮಾರ್ನಿಂಗ್ ಎಂಪ್ಟಿ ಸ್ಟಮಕಲ್ಲಿ ನಾವು ವರ್ಕೌಟ್ ಮಾಡಿದಾಗ ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸೆಲ್ಸ್ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಸೊ ದಿನ ಬೆಳಗ್ಗೆ ಎಂಪ್ಟಿ ಸ್ಟಮಕಲ್ಲಿ ವಾಟರ್ ಕುಡಿತಾ ಹೋಗೋದು, ಅದಾದ್ಮೇಲೆ ವರ್ಕೌಟ್ ಮಾಡೋದ್ರಿಂದ ಸೆಲ್ಸ್ಗೆ ಹೈಡ್ರೇಷನ್ ಸಿಕ್ಕೋ ರೀತಿ ಆಗುತ್ತೆ, ಜೊತೆಗೆ ಸೆಲ್ಸ್ ತನ್ನ ಕೆಲಸನ ಇನ್ನೂ ಚೆನ್ನಾಗಿ ಮಾಡ್ತಾ ಹೋಗುತ್ತೆ. ಸೊ ಅವಾಗ ಇಡೀ ದಿನ ಅವರು ಆಕ್ಟಿವ್ ಆಗ್ತಾ ಹೋಗುತ್ತೆ. ಜೊತೆಗೆ ಮಿನಿಮಮ್ ಅಂದ್ರೂ 6 to 8 hours ಆಫ್ ಸ್ಲೀಪ್. ಸೊ ತುಂಬ ನಿದ್ದೆನೂ ಒಳ್ಳೇದಲ್ಲ, ತುಂಬ ಕಡಿಮೆನೂ ಒಳ್ಳೇದಲ್ಲ. ಸೊ ಅದೇ ರೀತಿ ಮಿನಿಮಮ್ 6 to 8 hours ಆಫ್ ಸ್ಲೀಪ್ ಇಸ್ ಅ ಮಸ್ಟ್ ಅಂತಲೇ ಹೇಳಬೇಕು. ಆ್ಯಂಡ್ ಜೊತೆಗೆ ಫುಡ್ ಹ್ಯಾಬಿಟ್ಸ್ನ ನಾವು ಗಮನಿಸಬೇಕಾಗತ್ತೆ. ಬಿಕಾಸ್ ಈಗ ಒನ್ಸ್ ಅಗೇನ್ ವೀಕೆಂಡ್ಸ್ ಅಂತ ಬಂದಾಗ ಅಥವಾ ಇಲ್ಲ ಎಲ್ಲರೂ ಔಟಿಂಗ್ಸ್ ಅಂತ ಹೋಗ್ತಾರೆ, ಸೊ ಒನ್ಸ್ ಅಗೇನ್ ಫುಡ್ ಹ್ಯಾಬಿಟ್ಸಲ್ಲಿ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅಥವಾ ಇನ್ನು ಕೆಲವೊಬ್ಬರಲ್ಲಿ ಟೈಮ್ ಇರಲ್ಲ, ಸೊ ಮಧ್ಯಾಹ್ನ ಲಂಚ್ ಡಿಲೇ ಮಾಡ್ತಾ ಹೋಗೋದು ಅಥವಾ ಬೆಳಗ್ಗೆ ಟೈಮ್ ಆಗಲ್ಲ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾ ಹೋಗೋದು. ಸೊ ಯಾವಾಗ ಈ ರೀತಿ ನಾವು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾ ಹೋಗ್ತೀವಿ, ಅದು ಯಾವುದೇ ಸೆಲ್ಸ್ನ ಕೂಡ ಸಾಯಿಸ್ತಾ ಹೋಗುತ್ತೆ. ಬಿಕಾಸ್ ಸೆಲ್ಸಲ್ಲಿ ಶ್ರಿಂಕೇಜ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ಇನ್ಕ್ಲೂಡಿಂಗ್ ರಿಸರ್ಚ್ ಪ್ರಕಾರ ಯಾರು ತುಂಬ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾ ಹೋಗ್ತಾರೆ, ಬ್ರೈನ್ ಸೆಲ್ಸ್ ಕೂಡ ಶ್ರಿಂಕೇಜ್ ಆಗ್ತಾ ಹೋಗ್ತಿದೆ ಅಂತ ಹೇಳ್ತಿದೆ. ಸೊ ಅದೇ ರೀತಿ ಫುಡ್ನ ಸ್ಕಿಪ್ ಮಾಡ್ತಾ ಹೋದಾಗ ಅಥವಾ ಇರ್ರೆಗ್ಯುಲರ್ ಟೈಮಿಂಗ್ಸಲ್ಲಿ ಫುಡ್ನ ಇಂಟೇಕ್ ಮಾಡ್ತಾ ಹೋದಾಗ ಒಂದು ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ, ಡಿಫಿಷಿಯನ್ಸೀಸ್ ಆಗ್ತಾ ಹೋಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಳ್ತಾ ಹೋಗುತ್ತೆ, ಅಥವಾ ಅವರಲ್ಲಿ ಮೆಟಾಬಾಲಿಕ್ ಡಿಸಾರ್ಡರ್ಸ್ ಕಾಣಿಸೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಮೇನ್ ಆಗಿ ಫುಡ್ ಹ್ಯಾಬಿಟ್ಸ್ ಇಸ್ ಅ ಮಸ್ಟ್. ಜೊತೆಗೆ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ತುಂಬ ಕಾಮನ್ ಆಗ್ತಿದೆ. ಸೊ ಜಂಕ್ ಫುಡ್ಸ್ ಆಗಿರ್ಬೋದು,
ಫಾಸ್ಟ್ ಫುಡ್ ಆಗಿರ್ಬೋದು. ಸೊ ಇದು ಕೂಡ ಇಂಪ್ಲೈ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಒನ್ ಪರ್ಟಿಕ್ಯುಲರ್ ಡೇನಲ್ಲಿ ಅವ್ರು ಏನಾದ್ರು ಜಂಕ್ ಫುಡ್ ತೊಗೊಂಡಿದ್ರೆ ಅದನ್ನ ಆ ಕ್ಯಾಲರೀಸ್ನ ಬರ್ನ್ ಮಾಡೋಕ್ಕೆ ಮಿನಿಮಮ್ ಅನ್ನೋದು 3-4 ಡೇಸ್ ಬೇಕಾಗುತ್ತೆ. ಅಕಸ್ಮಾತ್ ಅವ್ರು ವರ್ಕೌಟ್ ಮಾಡಿನೇ 3-4 ಡೇಸ್ ಬೇಕಾಗುತ್ತೆ. ಸೊ ಅದೇ ರೀತಿ ಜಂಕ್ ಫುಡ್ಸ್ನ ತುಂಬ ತೊಗೊಳೋದ್ರಿಂದ ಏನಾಗುತ್ತೆ, ಅನ್ವಾಂಟೆಡ್ ಫ್ಯಾಟ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ವ್ಯಾಯಾಮವನ್ನು ಮಾಡೋದ್ರ ಜೊತೆಗೆ ನಮ್ಮ ಫುಡ್ ಸ್ಟೈಲ್ ಕೂಡ ಕರೆಕ್ಟ್ ಆಗಿರಬೇಕು ಅಂತ ಆಗುತ್ತೆ. ಸೊ ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಡಯಾಬಿಟೀಸ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ರಿ, ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ವೀಕ್ಷಕರ ನೋಡಿದ್ರಲ್ಲ, ಇವತ್ತಿನ ನಮ್ಮ ನಮ ಹೋಮಿಯೋಪತಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಿದ್ವಿ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆಯ ಬಗ್ಗೆ. ಇಲ್ಲಿ ನಾವು ಕೇವಲ ನಿಮಗೆ ಸಕ್ಕರೆ ಕಾಯಿಲೆ ಅಂದ್ರೆ ಏನು, ಸಕ್ಕರೆ ಕಾಯಿಲೆಯಿಂದ ನೀವು ದೂರ ಇರಬೇಕಾದ್ರೆ ಯಾವ ರೀತಿ ಜೀವನ ಶೈಲಿ ಅಥವಾ ಆಹಾರ ಪದ್ಧತಿಯನ್ನ ಬದಲಾಯಿಸ್ಕೊಳ್ಬೇಕಾಗುತ್ತೆ ಅನ್ನೋ ಬಗ್ಗೆ ಮಾತ್ರ ಅಲ್ಲ, ಸಕ್ಕರೆ ಕಾಯಿಲೆ ಬಂದ ನಂತರ ಯಾವ ರೀತಿ ನೀವು ಎಚ್ಚೆತ್ಕೊಳ್ಬೇಕಾಗುತ್ತೆ, ಯಾವ ರೀತಿ ಅಡ್ಡ ಪರಿಣಾಮಗಳು ಆಗುತ್ತೆ ಅನ್ನೋ ಬಗ್ಗೆ ಕೂಡ ತಿಳಿಸ್ಕೊಟ್ವಿ. ಹಾಗಾಗಿ ನಿಮ್ಮಲ್ಲಿ ಯಾವುದೇ ರೀತಿ ಲಕ್ಷಣಗಳು ಕಂಡು ಬರ್ತಾ ಇದ್ರೆ ಅಥವಾ ಸಕ್ಕರೆ ಕಾಯಿಲೆ ಬಂದಿದ್ರೆ ನಿಮ್ಮ ಜೀವನ ಶೈಲಿ ಆಹಾರ ಪದ್ಧತಿಯನ್ನ ಬದಲಾಯಿಸ್ಕೊಳ್ಳಿ. ಹಾಗೆ ನಮ್ಮ ಹೋಮಿಯೋಪತಿಯಲ್ಲಿ ನೀವು ನಿಮ್ಮ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣಕ್ಕೆ ತರುವಂತಹ ಒಂದು ಒಳ್ಳೆಯ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನೀವು ಕರೆ ಮಾಡಬಹುದು ಅಂತ ಹೇಳ್ತಾ ಇಂದಿನ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.